ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖಾ ಮಾಹಿತಿ ಕಾರ್ಯಕ್ರಮದಲ್ಲಿ ಇಲಾಖಾ ಸುವ್ಯವಸ್ಥೆ ಭದ್ರತೆ ದೃಷ್ಟಿಯಲ್ಲಿ ನಮ್ಗೆಲ್ಲರಿಗೂ ಆದರ್ಶಪ್ರಾಯದ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರನ್ನು ಬಾಲಕೃಷ್ಣ ಪತ್ತಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದಾರೆ. ಅವರಿಗೆ ಅಂದರೆ ಸ್ಥಾಪನಾ ಅಧ್ಯಕ್ಷ ಸತೀಶ್ ಕುಲ್ಕರ್ ಅವರು ಶಾಲ ಹಾಕಿ ಗೌರವವನ್ನು ಮಾಡಬೇಕಾಗಿಲ್ಲ. ಭದ್ರತೆ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸಿ ಕೂಡ ಸಾರ್ವಜನಿಕ ರಸ್ತೆ ಆಗಿರುವುದರಿಂದ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೆ ಅನುಕೂಲಕರ ವ್ಯವಸ್ಥೆಗಳನ್ನು ಅದರಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಸ್ತಬ್ಧಚಿತ್ರದಲ್ಲಿ ಅನುಕೂಲಕರ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾದ್ರೆ ನಮಗೆ ಟ್ರಾಫಿಕ್ ಇಲಾಖೆ ಮುಖ್ಯ. ಇದರಲ್ಲಿ ನಮ್ಮ ಟ್ರಾಫಿಕ್ ಇಲಾಖೆ ಅಧ್ಯಕ್ಷ ಅಧಿಕಾರಿ ಆಗಿರುವಂತಹ ನಮ್ಮ ಚಂದ್ರ ಸರ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪಿ ಎಸ್ ಐ ಆಗಿ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಚಂದ್ರ ರವರು ಸಹಾಯಕ ಪೊಲೀಸ್ ಅಧೀಕ್ಷಕರು ಮಂಗಳೂರು ದಕ್ಷಿಣ ಉಪವಿಭಾಗದ ಧನ್ಯರವರು ಪಾಲ್ಗೊಳ್ಳಬೇಕಿತ್ತು. ಅನಿವಾರ್ಯ ಕಾರಣಾಂತರಗಳಿಂದ ಈ ಸಂದರ್ಭದಲ್ಲಿ ಭಾಗವಹಿಸುತ್ತಿಲ್ಲ. ಆದರೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ನಮಗೆ ಕಾನೂನು ವಿಶ್ವಾಸದ ಜೊತೆಯಲ್ಲಿ ನಮಗೆ ಸೂಕ್ತ ಸಲಹೆ ನೀಡಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂದೀಪ್ ಜಿಎಸ್ ಅವರ ಮಾರ್ಗದರ್ಶನ ಈ ಸಭೆಯನ್ನು ಮುಂದುವರಿಸುತ್ತಾ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಮಂದಿರದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಲ್ಕರ್ಣ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಾರೆ. ಸುವ್ಯವಸ್ಥೆಯಿಂದ ಶಾಂತಿ ಸುವ್ಯವಸ್ಥೆಯಿಂದ ನಡೆಯಲಿ ಎಂಬ ಆಶಯದೊಂದಿಗೆ ದೀಪ ಬೆಳಗಿಸಿ ಶ್ರೀಕೃಷ್ಣನ ಪದತಲದಲ್ಲಿ ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಬೇಕಾಗಿ ಸಂದೀಪ್ ಜಿ ಹೆಸರಲ್ಲಿ ವಿನಂತ. ಯಾವ ರೀತಿಯಲ್ಲಿ ಇರ್ತದೆ ಜೊತೆಯಲ್ಲಿ ಈ ವರ್ಷದ ಶೋಭಾಯಾತ್ರೆ ಯಾವ ರೀತಿಯಾಗಿ ಸಾಗಬೇಕು ಎಂಬ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕೆ ಸತೀಶ್ ಕುಮಾರ್ ಸೋಮನಾಥ ದೇವರನ್ನ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿ ನಮ್ಮ ಈ ಒಂದು 26ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಕುಂಪಲಾಷ್ಟಮಿಯ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಒಟ್ಟು ಈ ಉತ್ಸವನ ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರೀತಿಯ ಉಳ್ಳಾಲ ಆರಕ್ಷಕ ಠಾಣೆಯ ನಿರೀಕ್ಷಕರಾದ ನಮ್ಮ ಆತ್ಮೀಯ ಮಿತ್ರರು ಆಗಿರುವಂಥ ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಮಾಡುವುದರ ಜೊತೆಗೆ ಈ ಉತ್ಸವವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಭದ್ರತೆ ಕೊಡುವ ಮುಖಾಂತರ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಿರುವಂಥ ಸನ್ಮಾನ್ಯ ಸಂದೀಪ್ ನಿರೀಕ್ಷಕರಾದ ಸಂದೀಪ್ ಡಿ ಎಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತದ ಜೊತೆಗೆ ಒಟ್ಟು ಈ ಕಾರ್ಯಕ್ರಮ ನಮಗೆ ನಿರೀಕ್ಷಿತ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಹೋದ ಸಲ ಕೂಡ ಅತ್ಯಂತ ಯಶಸ್ವಿಯಾದ ಸಹಕಾರವನ್ನು ಇಲಾಖೆ ನೀಡಿದೆ. ಈ ಸಲ ನಮ್ಮ ಚಂದ್ರಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ಕಳೆದ ವರ್ಷ 25ನೇ ವರ್ಷ ನಮಗೆ ನಿಜವಾಗಿ ಒಂದು ಅತ್ಯಂತ ಸಂತಸದ ಒಂದು ಕ್ಷಣ ಮತ್ತು ಸಂತಸದ ಒಂದು ಅಷ್ಟಮಿ ಕಾರ್ಯಕ್ರಮ ಇಡೀ ಊರಿಗೆ ಊರೇ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಹೋದ ಸಲ ನಾವು ಟ್ಯಾಬ್ಲೆಟ್ ಬೇಕು ಬೇಡ ಅನ್ನುವ ಒಂದು ಜಿಜ್ಞಾಸೆಯ ಮಧ್ಯೆ ಮತ್ತೆ ಕಡೆಗಳಿಗೆಯಲ್ಲಿ ಟ್ಯಾಬ್ಲೆಟ್ಗಳನ್ನು ಮಾಡುವಂಥದ್ದಕ್ಕೆ ಎಲ್ಲದಕ್ಕೆ ಸಂಘ ಸಂಸ್ಥೆಯವರು ಉತ್ಸುಕತೆಯಿಂದ ಎಲ್ಲ ವ್ಯವಸ್ಥಿತವಾಗಿ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಿದಾಗ ಹೋದ ವರ್ಷ ಅತ್ಯಂತ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 25 ವರ್ಷಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಅಹಿತಕರ ಘಟನೆ ಆಗಿರುವಂಥದ್ದು ಬೇರೆ ಬೇರೆ ಸಂದರ್ಭ ಇತ್ತು. ಆದರೆ ನಾನು ನಮಗೆ ಈ
ಇತ್ತೀಚಿನ 25-26ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಸಂತಸ ಇರುವಂಥದ್ದು ಇವತ್ತಿನ ಕಾಲದಲ್ಲಿ ಕಳೆದ ಒಂದು 4-5 ವರ್ಷದಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಿ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಕೂಡ ಇಲ್ಲದ ರೀತಿಯಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉತ್ಸವವನ್ನು ನಡೆಸಿಕೊಂಡು ಹೋದ ಕಾರಣ ಕುಂಪಲ ಉತ್ಸವಕ್ಕೆ ಕುಂಪಲಾಷ್ಟಮಿಗೆ ಒಂದು ದೊಡ್ಡ ಮೆರುಗನ್ನು ಕೊಡುವುದರ ಮುಖಾಂತರ ನಮ್ಮ ಊರಿಗೆ ಒಂದು ದೊಡ್ಡ ಗೌರವ ಬರುವ ರೀತಿಯಲ್ಲಿ ನಿಜವಾಗಿ ಕುಂಪಲದ ಕಾರ್ಯಕ್ರಮ ಅಂದರೆ ಹೆಚ್ಚು ಕಡಿಮೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ಕೆಲಸ ಈಗ ಒಂದು 4-5 ವರ್ಷದಲ್ಲಿ ಕಡಿಮೆ ನೀವು ಏನು ಮಾತಾಡದಿದ್ದರು ಪೊಲೀಸ್ ಇಲಾಖೆಯವರು ಒಂದು ಮಧ್ಯದಲ್ಲಿ ಇದ್ದರೆ ಸಾಕು ಬಾಕಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ವ್ಯವಸ್ಥೆ ಮಾಡುವವರು ಅವರೆಲ್ಲ ಟ್ಯಾಬ್ಲೋ ಮಾಡಿದವರು ಕೂಡ ಯಾರಿಗೂ ಕಿರಿಕಿರಿ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ತಗೊಂಡು ಹೋಗ್ತಾರೆ ಸರ್. ಇನ್ನೊಂದು ಎಲ್ಲ ಕಡೆ ನೀವು ನೋಡಿರ್ಬೋದು ಒಂದು ಇದು ಉತ್ಸವ ಆಗುವಾಗ ನನಗೆ ಮೊದಲ ಮರ್ಯಾದೆ ನನಗೆ ಎರಡನೇ ಮರ್ಯಾದೆ ನನಗೆ ಮೂರನೇ ಮರ್ಯಾದೆ ಅಂತ ಎಲ್ಲರೂ ನಿರೀಕ್ಷೆ ಮಾಡುವಂಥದ್ದು ಸ್ವಾಭಾವಿಕ. ಆದರೆ 26 ವರ್ಷಗಳಿಂದ ನಮ್ಮ ಟ್ಯಾಬ್ಲೋ ಮಾಡುವಂಥ ಮೂರು ಕಟ್ಟ ಮಿತ್ರ ಮಂಡಳಿಯವರು ಅವರೇ ಒಂದು ಎಲ್ರಿಗೂ ಆದರ್ಶವಾಗಿ ಒಂದು ಇದಕ್ಕೆ ಒಂದು ಒಳ್ಳೆಯ ಅಡಿಪಾಯ ಹಾಕಿಕೊಡುವ ರೀತಿಯಲ್ಲಿ ನಾವು ಎಲ್ರಿಗಿಂತ ಮುಂದೆ ಹೋಗ್ತೇವೆ ಅಂತ ಹೇಳ್ತಾರೆ. ನನಗೆ ಕಡೆಯ ಸ್ಥಾನ ಸಿಕ್ಕಿದ್ರೆ ಸಾಕು, ನಮಗೆ ಮೊದಲನೇ ಸ್ಥಾನ ಬೇಡ ಅಂತ. ಆದ್ದರಿಂದ ಎಲ್ರಿಗೂ ಈಗ ಎಲ್ಲರ ಮನಸ್ಸಲ್ಲಿ ಆಗಿದೆ ನಮಗೆ ಮುಂದೆ ಸಿಗಬೇಕು, ನಮಗೆ ಮುಂದೆ ನಾವು ಮುಂದೆ ಹೋಗ್ತೇವೆ ಅಂತ. ಆದ್ದರಿಂದ ನಮಗೆ ಆ ಚರ್ಚೆನೇ ಇಲ್ಲ ಯಾರಿಗೆ ಪ್ರಥಮ ಯಾರಿಗೆ ದ್ವಿತೀಯ. ಈಗ ಪೊರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲೋನಿಯವರು ಕಳೆದ ಸುಮಾರು ಪ್ರಾರಂಭದ ವರ್ಷಗಳಲ್ಲಿ ಮಾಡಿದ್ದು, ನಿನ್ನೆ ನಾನು ಅವರ ಹತ್ರ ಮಾತಾಡೋ ಅವರು ಹೇಳಿದ್ದು ನಮಗೆ ಎಲ್ಲಿ ಕೊಡ್ತೀರಿ ಅದು ಮುಖ್ಯ ಅಲ್ಲ, ನಾವು ಒಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ, ಒಟ್ಟಿಗೆ ಇರ್ತೇವೆ, ಒಟ್ಟಿಗೆ ತಗೊಂಡು ಹೋಗ್ತೇವೆ ಅಂತ ಹೇಳಿದ್ರು. ಇವಾಗ ಇನ್ನೊಂದು ಸಂಘಟನೆಯವರು ಕೂಡ ಇವಾಗ ಅದನ್ನೇ ಹೇಳಿದ್ರು, ಎಲ್ರಿಗೂ ಹೇಳಿದ್ರು ನಮಗೆ ಎಲ್ಲಿ ಪ್ಲೇಸ್ ಕೊಡ್ತೀರಿ ಅದು ಮುಖ್ಯ ಅಲ್ಲ, ಈ ಉತ್ಸವ ಅಂತೂ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರು. ಈಗ ನಮ್ಮ ಮನಸ್ಸಿಗೆ ಅನಿಸೋದು ತೊಕ್ಕೊಟ್ಟು ಅಥವಾ ಬೇರೆ ಬೇರೆ ಕಡೆ ಉತ್ಸವ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮಗೆ ಆದರ್ಶ ಆಗಿರುವಂಥದ್ದು ತೊಕ್ಕೊಟ್ಟು ಅಥವಾ ಅತ್ತವರ ಕದ್ರಿ ಈ ಥರ ಒಂದು ಆದರ್ಶವಾಗಿ ಇಟ್ಟುಕೊಂಡು ನಾವು ಹೋದವು. ಈ ಸಲ ಇತ್ತೀಚಿನ ದಿನಗಳಲ್ಲಿ ಕುಂಪಲದ ಉತ್ಸವವೇ ಅತ್ಯಂತ ವಿಜೃಂಭಣೆಯಿಂದ ಆಗ್ತಾ ಉಂಟು, ಯಾಕೆಂದರೆ ಇಲ್ಲಿಯ ಜನಸಂಖ್ಯೆ ಮತ್ತು ಇಲ್ಲಿರುವಂಥ ಸಂಘ ಸಂಸ್ಥೆಗಳ ಸಹಕಾರ ಒಟ್ಟು ನಮ್ಮ ಊರಿನ ಒಂದು ಉತ್ಸವ ಆಗುವ ರೀತಿಯಲ್ಲಿ ನಾವೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸ ಬೇರೆ ಬೇರೆ ಅಭಿಪ್ರಾಯಗಳನ್ನು ಎಲ್ಲವನ್ನು ಬದಿಗಿಟ್ಟು ನಾವು ಒಂದೇ ವೇದಿಕೆಯಲ್ಲಿ ಒಂದೇ ವ್ಯವಸ್ಥೆಯಲ್ಲಿ ಈ ಉತ್ಸವವನ್ನು ಆಚರಣೆ ಮಾಡುವಂಥದ್ದು ನಾವು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಎಲ್ಲರ ಸಹಕಾರದಿಂದ ಆಗ್ತದೆ. ನಾನು ಹೇಳೋದು ಎಲ್ಲ ಸಂಘಟನೆಯ ಪ್ರತಿಯೊಬ್ಬರೂ ಸಹ ಸರ್ ನೀವು ಏನು ಕೆಲಸ ಮಾಡಬೇಕಂತಿಲ್ಲ, ನೀವು ಒಟ್ಟಿಗೆ ಇದ್ದರೆ ಸಾಕು, ಎಲ್ಲ ಮ್ಯಾನೇಜರ್ ನಮ್ಮ ಕಾರ್ಯಕರ್ತರೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಿಮಗೆ ಏನು ನಿಮಗೆ ಇದು ಬರೋದಿಲ್ಲ. ಆದರೆ ನಮ್ಮಲ್ಲಿ DJ ಬರ್ಬೋದು, ಕುಣಿತ ಭಜನೆ ಬರ್ಬೋದು, ಟ್ಯಾಬ್ಲೋ ಒಳ್ಳೆಯಲ್ಲಿ ಬರ್ಬೋದು, ಯಾವುದು ಮಾಡುವಾಗ ನಿಮ್ಮದೆಲ್ಲ ಒಂದು ಸಹಕಾರ ಸಿಕ್ಕಿದ್ರೆ ಸಾಕು. ಮತ್ತು ನಾವು ಈ ಚರ್ಚೆಗೆ ಅವಕಾಶನೇ ಕೊಡುವುದಿಲ್ಲ, ನಿಮ್ಮ ಕಡೆಯಿಂದ DJಗೆ ಅವಕಾಶ ಇಲ್ಲ ಅಂತ ನನಗೆ ಗೊತ್ತುಂಟು, ನಾನು ನಿಮ್ಮ ಎದುರು ಹೇಳೋದು ತಪ್ಪಾಗ್ತದೆ, ಆದರೂ ಕೂಡ ಇಲ್ಲಿ ನಾವು ಒಂದು ಸೌಹಾರ್ದತೆ ರೀತಿಯಿಂದ ನಾವು ಹೋಗುವಂಥದ್ದು ಇದ್ದ ಕಾರಣ ಎಲ್ರಿಗೂ ಯಾರಿಗೂ ಮನಸ್ಸಿಗೆ ನೋವು ಮಾಡಲಿಕ್ಕೆ ನಮಗೂ ಇಷ್ಟ ಇಲ್ಲ. ಯಾಕೆಂದರೆ ಬೇರೆ ಕಡೆ ನಿಮ್ಮದು ಟ್ಯಾಬ್ಲ್ ಅಲ್ಲಿ ಬರಲಿ ಇಲ್ಲಿ ಬರಲಿ ಆ ಥರ ಹೇಳ್ತಾರೆ, ಇಲ್ಲಿ ಏನಿಲ್ಲ, ಒಟ್ಟಿಗೆ ಹೋಗುವ ನಿಮ್ಮ ಸಹಕಾರದಿಂದ ನಿಮ್ಮ ವ್ಯವಸ್ಥೆಯ ಅನುಗುಣವಾಗಿ ನಾವು ಹೋಗುದು ಅಂತ ಹೇಳೋದು. ಆ ಕಾರಣಕ್ಕೋಸ್ಕರ ಹೆಚ್ಚು ಕಡಿಮೆ ಇವತ್ತು ಈ ಸಲ 10-12 ಟ್ಯಾಬ್ಲೋ ಬಂದಿದೆ, ಟ್ಯಾಬ್ಲೋ ಇರ್ತದೆ, ಅನಂತರ ಕೆಲವರು ಹೇಳ್ತಾರೆ ಕುಣಿತ ಭಜನೆ ಉಂಟು, ಚೆಂಡೆ ಉಂಟು, ನಾಸಿಕ್ ಬ್ಯಾಂಡ್ ಉಂಟು, ತಾಲೀಮು ಉಂಟು, ಇನ್ನೇನು ಉಂಟು ಅಂತ ನನಗೆ ಗೊತ್ತಿಲ್ಲ, ಇನ್ನೇನು ವಸ್ತು ತರ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇಷ್ಟಂತ ನನ್ನ ಮನಸ್ಸಿಗೆ ಅವರು ಹೇಳಿರುವಂಥದ್ದು ನನಗೆ ಗೊತ್ತುಂಟು, ಇದು ಇಷ್ಟೆಲ್ಲ ಬರ್ತದೆ, ಯಾರ್ಯಾರ ಟ್ಯಾಬ್ಲೋದಲ್ಲಿ ಏನೇನು ಬರ್ತದೆ ಅಂತ ಕೂಡ ಇವತ್ತಿನವರಿಗೆ ಕನ್ಫರ್ಮ್ ಇಲ್ಲ. ಕೆಲವರು ಬಾಯಿ ಬಿಡ್ತಾ ಇಲ್ಲ, ಕಡೆಯಗಳಿಗೆ ನಮ್ಮದು ವಿಚಿತ್ರವಾಗಿ ಬರಬೇಕು, ಚಂದ ಆಗಿ ಬರಬೇಕು, ಒಳ್ಳೆ ರೀತಿಯಲ್ಲಿ ಬರಬೇಕು, ಈ ರೀತಿಯ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿ ನನಗೆ ಈಗ ನನ್ನ ಮನಸ್ಸಿಗೆ ಅನಿಸೋದು ಇಷ್ಟು ವರ್ಷದಲ್ಲಿ ಟ್ಯಾಬ್ಲೋ ಮಾಡಿ ಮಾರ್ರೆ ಈ ಥರ ಒತ್ತಾಯ ಮಾಡುವಂಥ ಪರಿಸ್ಥಿತಿ ಇತ್ತು. ಈ ಸಲ ನನಗೆ ಅನಿಸೋದು ದಿನಕ್ಕೆ ಒಂದು ಟ್ಯಾಬ್ಲೋ ಜಾಸ್ತಿ ಬರ್ತಾ ಉಂಟು, ನನಗೆ ಖುಷಿಯಾಗಿದೆ. ಯಾಕೆಂದರೆ ಒಟ್ಟು ನಮ್ಮ ಊರಿಗೆ ಖುಷಿಯ ಸಂಗತಿ, ಯಾಕೆಂದರೆ ನಾವೆಲ್ಲ ಒಟ್ಟಿಗಾಗಿ ಬೇರೆ ಬೇರೆ ಕಾರಣ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯತ್ಯಾಸ ಇರ್ಬೋದು, ಆದರೆ ಮಂದಿರದ ಒಂದು ಬಾಲಕೃಷ್ಣ ಮಂದಿರ ಉತ್ಸವ ಸಾರ್ವಜನಿಕ ಶ್ರೀಕೃಷ್ಣ ಉತ್ಸವ ಆಗುವಾಗ ಅದನ್ನೊಂದು ಕುಂಪಲದ ಉತ್ಸವ ಕುಂಪಲಾಷ್ಟಮಿ ಎನ್ನುವ ರೀತಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಹತ್ರ ಕೂಡ ನಾನು ಹೆಚ್ಚು ಮಾತಾಡದೆ ನಿವೇದನೆ ಮಾಡೋದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಹೋದ ಸಲ 6:30 ಹೋಗ್ಲಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ 6:30. ನಮ್ಮ ವಾಸುಕಿ ಫ್ರೆಂಡ್ಸ್ ಇದು ಹೋಗ್ಲಿ ದೂರ ದೂರ ಹೋಗ್ತಾ ಉಂಟು. ನಾನು ಕಿರಣ್ಗೆ ಕೇಳಿದೆ, ಏನು ಮಾರೆ ನನ್ನ ಮನೆ ಹತ್ರ ಅಮೃತ್ ನಗರ ತನಕ ಬರ್ತದೆ ನಿಮ್ಮದು ಬಂದು ಆ ಕಡೆ ಹೋಗ್ತಾ ಉಂಟದು ದೂರ ಹೋಗ್ತಾ ಉಂಟು. ಆದರೆ ನಾನು ಹೇಳೋದು ಅದು ನಮಗೇನು ಬೇಸರ ಇಲ್ಲ,
ನಮ್ಮ ಹೋಮ್ ಫ್ರೆಂಡ್ಸ್ನ ದೇವಾನಂದರು ಇವರೆಲ್ಲ ಹೋಗ್ಲಿ ಹೊಡಿತಾರೆ, ಅವರೇ ಹೇಳಿದ್ರು ಎಷ್ಟು ಬೇಕಾದರೂ ಕಟ್ಟಲಿ, ನಾವು ನೂರಕ್ಕಿಂತ ಜಾಸ್ತಿ ಜನ ಬರ್ತೇವೆ, ನಾವು ಎಲ್ಲವೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಏನು ತೊಂದರೆ ಇಲ್ಲ, ಯಾರಿಗೂ ಕಿರಿಕಿರಿ ಆಗದೇ ಇವತ್ತಿನವರೆಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆ ಮಾಡಿದರೂ ಕೂಡ ಇವತ್ತಿನ ದಿನದಲ್ಲಿ ಹೋಮ್ ಫ್ರೆಂಡ್ಸಿನ ನಮ್ಮ ಇವರೆಲ್ಲ ಅವರ ನೇತೃತ್ವದಲ್ಲಿ ಒಂದು 100 ಜನ ಒಟ್ಟು ಸೇರಿಸಬೇಕಾದ್ರೆ ಕೂಡ ಕಷ್ಟ, ಎರಡೂ ಕೂಡ ಕಷ್ಟ. ಒಂದು ಮಡಿಕೆ ಇದಕ್ಕೆ ಓಕಲಿ ಕಂಬ ಕಟ್ಟೋದು ಕೂಡ ಎಷ್ಟು ಕಷ್ಟವೇ, ಯಾಕಂದರೆ ಯಾರಾದರೂ ಇಲ್ಲ ಮರೆ ಅದು ದೊಡ್ಡ ಸಂಗತಿ ಅಂತ ಹೇಳಿದರೆ, ಒಂದು ಮಡಿಕೆ ಕೂಡ ಕಟ್ಟಲಿಕ್ಕೆ ಕಷ್ಟನೇ, ಎರಡು ಕಂಬ ಆಗಬೇಕು, ಕಟ್ಟಲಿಕ್ಕೆ ಜನ ಬೇಕು, ಯಾರು ಬರಬೇಕಲ್ಲ. ಇದು 500-600 ಮಡಿಕೆ ಎಲ್ಲ ಕಟ್ಟುವಾಗ ಅವರ ಶ್ರಮ ನಿಜವಾಗಿ ಒಂದು 2 ತಿಂಗಳು ಸ್ಟಾರ್ಟ್ ಆಯಿತು, 2 ತಿಂಗಳಾಗಿದೆ ಕಂಬ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಒಂದೊಂದೇ ಕಂಬ ದಿನ ಹೋಗ್ತಾ ಉಂಟಲ್ಲಿ, ಹಾಗೆ ಮೂರುಘಟ್ಟದವ್ರದ್ದು ಕೂಡ ಹಾಗೆ ಬರ್ತಾ ಉಂಟು, ಎಲ್ಲರದ್ದು ಬರ್ತದೆ, ಎಲ್ಲರೂ ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಅದರಿಂದ ಅದು ಕಷ್ಟ ಉಂಟು, ಆ ಕಷ್ಟದ ಕೆಲಸವನ್ನು ಮಾಡುವಾಗ ನಾವು ಅದರ ಮಧ್ಯದಲ್ಲಿ ಇವ್ರದ್ದು ಎಂತ ಮಾರ್ರೆ ಅಂತ ಹೇಳಲಿಕ್ಕಿಲ್ಲ, ಅದು ತುಂಬ ಕಷ್ಟವೇ. ಹೋಗಲಿ ಒಡೆಯುವುದು ಕೂಡ ಕಷ್ಟ, ಕಟ್ಟುವುದು ಕೂಡ ಕಷ್ಟ. ಆ ಸಂದರ್ಭದಲ್ಲಿ ನನ್ನದೊಂದು ನಿವೇದನೆ ಇಷ್ಟೇ, ಇದು ನಮ್ಮ ಊರಿನ ಉತ್ಸವ, ನಾವು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡಬೇಕು. ನಾವು ಏಕದಮ್ ನೀರು ಚೆಲ್ಲುವಾಗ ಏಕದಮ್ ಇದು ಮಾಡದೆ, ಅವರಿಗೆ ಯಾವಾಗ ಹೋಮ್ ಫ್ರೆಂಡ್ಸ್ನವರು ಅವರು ಕೂಡ ಅಡ್ಡ ತಗೊಳ್ತಾರೆ, ಮತ್ತೆ ನೋಡುವ ಎಷ್ಟು ನೀರು ಹಾಕ್ತಾರೆ ನೋಡ್ತೇವೆ. ಸತ್ಯವಾಗಿ ಇದೆಲ್ಲ ಸಂಘರ್ಷ, ಒಂದು ಸ್ವಲ್ಪ ಸಂಘರ್ಷ ಅಲ್ಲ, ಇದೊಂದು ಆರೋಗ್ಯಕರ ಒಂದು ರೀತಿಯ ಆಟ ರೀತಿಯಲ್ಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನು ಒಂದು ಸ್ವಲ್ಪ ಆರೋಗ್ಯಕರವಾದ ವಾತಾವರಣದಲ್ಲೇ ಮುಂದುವರಿಸಿಕೊಂಡು ಹೋಗುವಾಗ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈ ಸಲ ಪ್ರಾರಂಭದಲ್ಲಿ ಇದಿರ್ತದೆ ಯಾವುದು ದೇವರ ಇಲ್ಲಿ ಅಲ್ಲ, ಪ್ರಾರಂಭ ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಉಂಟು. ಪ್ರವೀಣ್ ಅದರಲ್ಲಿ ನಂಬರ್ ಹಾಕಿದ್ದು ಇಷ್ಟು ಟ್ಯಾಬ್ಲೆ ಉಂಟು ಅಂತ ಮಾತ್ರ ಹಾಕಿದ್ದು, ಅದು ನಂಬರ್ ಅಲ್ಲ. ಯಾವತ್ತೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತಗೊಳ್ಬೇಡಿ ಯಾರು ಸಹ, ಅದು ನಂಬರ್ ಹಾಕಿದ್ದು ಆ ಒಂದು ಒಟ್ಟು 12 ಟ್ಯಾಬ್ಲೆ ಉಂಟು ಅಂತ ಸಂಖ್ಯೆ ಕೊಟ್ಟದ್ದು. ಈಗ ನನಗೆ 2-3 ಜನ ಕೇಳಿದರು, ಅದು ನಮಗೆ ಸಂಖ್ಯೆ ನಮ್ಮದು ಮರ್ಯಾದೆ ಈ ಥರ ಆಯಿತು ಆ ಥರ ಆಯಿತು ಅದು ಇದು ಏನಿಲ್ಲ, ಇದು ಸಂಖ್ಯೆ ಕೊಟ್ಟದ್ದು 12 ಟ್ಯಾಬ್ಲೆ ಉಂಟು ಅಂತ ಮಾತ್ರ. ಅವರಿಗೆ ಯಾವ ರೀತಿ ನಾವು ಈಗ ಮೊನ್ನೆ ಒಂದು ಸಲ ಮೀಟಿಂಗ್ ಮಾಡುವಾಗ ಚರ್ಚೆ ಮಾಡಿ ಯಾವುದು ಕೊಟ್ಟಿದ್ದೇವೆ ಅಂದರೆ, ಅದನ್ನು ಈಗ ನಾನು ವಾಪಸ್ ಹೇಳ್ತೇನೆ, ಅದರಲ್ಲಿ ವ್ಯತ್ಯಾಸ ಇದ್ದರೆ ಹೇಳಿ ಮತ್ತೆ ಅವರು ಮಾತಾಡ್ತಾರೆ. ಪ್ರಾರಂಭದಲ್ಲಿ ಓಕಲಿ ಇರ್ತದೆ, ಅದಕ್ಕೆ ನಾಸಿಕ ಬ್ಯಾಂಡ್ ಇರ್ತದೆ. ಕಾನ್ಫರೆನ್ಸ್ನವ್ರು ಇದ್ದೀರಲ್ಲ, ಒಂದು ಸಲ ಕೈ ಎತ್ತಿ, ಏನು ತೊಂದರೆ ಇಲ್ಲ. ನಿಮಗೆ ಬೇಕಾದ ಏನು ವ್ಯವಸ್ಥೆ ಉಂಟು ಅದನ್ನು ಎಲ್ಲ ಮಾಡಿಕೊಡ್ತಾರೆ. ಬೇಕಾದ ವ್ಯವಸ್ಥೆ ಅಂದರೆ ಬೇರೆ ಏನಿಲ್ಲ, ಬನಿಯನ್ ಕೊಡು ಅದನ್ನು ಕೊಡ್ತಾರೆ. ಬೇರೆ ಎಂಥದ್ದು ಹಾಕೊಡ್ತೀವಿ ಅಂತ ಹೇಳಿದ್ರೆ ಏನೋ ಆಗೋದು ಬೇಡ, ನಾಸಿಕ ಬ್ಯಾಂಡ್ ಬೇಕು ಅಂತ ನಾಸಿಕ ಬ್ಯಾಂಡ್ ಹೇಳಿದೆ ಹೇಳಿದೆ, ಅದು ಮಂದಿರದ ಇಲ್ಲಿಂದ ಮಾಡಿಕೊಡ್ತದೆ. ಮತ್ತು ಮೂರು ಘಟ್ಟದಿಂದಲೇ ಸ್ಟಾರ್ಟ್ ಮಾಡಲಿಕ್ಕೆ ಅದರ ಹಿಂದುಗಡೆ ಮೂರು ಘಟ್ಟ ಮಿತ್ರ ಮಂಡಳಿ ಇದ್ದಾರೆ, ಒಂದು ಸಲ ಕೈದರು ಮೂರು ಘಟ್ಟ ಮಿತ್ರ ಮಂಡಳಿ. ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಟ್ಯಾಬ್ಲ್ ಒಂದು ಉಂಟು ಅಂತ ಮಾತ್ರ ಗೊತ್ತಿರೋದು, ಅದರ ಮುಂದೆ ಏನೆಲ್ಲ ಬರ್ತದೆ ಗೊತ್ತಿಲ್ಲ. ಈಗ ಬೇಡ ಹೇಳೋದು ಬೇಡ, ಅವರಿಗೆ ಇದಾಗೋದು ಬೇಡ. ಅದರ ನೆಕ್ಸ್ಟ್ ಮೊನ್ನೆ ತೀರ್ಮಾನ ಮಾಡಿದಾಗೆ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಕೃಷ್ಣನಗರ ನರೇಶನ್ ಅಂತ ಕೆಳಗೆ ಅವ್ರದ್ದು, ಅವ್ರು ಬರಲಿಲ್ಲ ಅಲ್ಲ, ಅವ್ರದ್ದುಂಟು ಕ್ಲಿಯರ್. ಅದರಲ್ಲಿ ಅದರ ಎದುರುಗಡೆ ಅವರು ಈಗಲೇ ಹೇಳಿದ್ದಾರೆ ತಾಲೀಮುಂಟು, ಒಂದು 40 ಜನರ ತಂಡದ ಒಂದು ತಾಲೀಮುಂಟು, ಗೊತ್ತಾಯ್ತು, 40 ಜನರ ಒಂದು ತಾಲೀಮು ತಂಡ ಉಂಟು. ಆನಂತರ ಅದರ ಹಿಂದುಗಡೆ ವಾಸುಕಿ ಫ್ರೆಂಡ್ ಸರ್ಕಲ್ ಸರಿ, ಏನೆಲ್ಲ ಉಂಟು ಕಿರಣಿ ಬೇಡ ಅಲ್ಲ ಹೇಳೋದು, ವಾಸುಕಿ ಫ್ರೆಂಡ್ ಸರ್ಕಲ್ದು ಟ್ಯಾಬ್ಲು. ನೆಕ್ಸ್ಟ್ ಅದರ ಹಿಂದುಗಡೆ ಹಿಂದೂ ಜಾಗರಣ ವೇದಿಕೆ ಶೈಲು, ಸರಿ ಅಲ್ಲ ತೊಂದರೆ ಇಲ್ಲ ಅಲ್ಲ, ವ್ಯತ್ಯಾಸ ಇದ್ದರೆ ಈಗಲೇ ಹೇಳಬೇಕು ನೀವು, ಏನಾದರೂ ವ್ಯತ್ಯಾಸ ಇದ್ದರೆ, ಇದು ಫೈನಲ್ ಮೀಟಿಂಗ್ ಇನ್ನು ಮಾತಾಡಲಿಕ್ಕಿಲ್ಲ, ಇವತ್ತೇ ಫೈನಲ್. ಹಿಂದೂ ಜಾಗರಣ ವೇದಿಕೆ, ನೆಕ್ಸ್ಟ್ ಟೀಮ್ ರ್ಯಾಪ್ಟರ್ಸ್ ಭವಿಷ್ಯ ಹಿಂದಲ್ಲ. ಅನಂತರ ಆಸರೆ ಬಳಗ ಸಾಗರ, ಅನಂತರ ಟೀಮ್ ಸಿಲ್ವರ್ ತೊಂದರೆ ಇಲ್ಲಲ್ಲ, ಈ ಪ್ಲೇಸ್ ತೊಂದರೆ ಇಲ್ಲಲ್ಲ, ಕರೆಕ್ಟ್ ಆಯ್ತಲ್ಲ, ಟೀಮ್ ಸಿಲ್ವರ್ ಕುಜುಮಗದ್ದೆ. ಅನಂತರ ಅದರ ಹಿಂದುಗಡೆ ಶ್ರೀ ದುರ್ಗಾ ಡೆಕೋರೇಟರ್ಸ್ ಕುಂಪಲ ವಿಕಾಸ್ ಇದು. ಅನಂತರ ಅದರ ಹಿಂದುಗಡೆ ಕೊರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲೋನಿ, ಕ್ಲಿಯರ್ ಅಲ್ಲ ಸರ್ ತೊಂದರೆ ಇಲ್ಲಲ್ಲ. ಆನಂತರ ಅದು ಕುಣಿತ ಭಜನೆ ಎಲ್ಲ ಬರ್ತದಲ್ಲ, ಅದು ಏನು ಮಾಡ್ತೀರಿ ಮಾಡಿ. ಮತ್ತೆ ಅನಂತರ ಅದರ ಹಿಂದುಗಡೆ ಇದು ನಮ್ಮ ಎಸ್ ಕೆ ಬಿ ಟೈಗರ್ಸ್, ಅದರ ಮಧ್ಯದಲ್ಲಿ ಇನ್ನೊಂದು ಉಂಟಲ್ಲ ಏ ಪ್ರಜ್ಜು
ನವೋದಯ ಉಂಟಲ್ಲ ಬರ್ತದಲ್ಲ ಅಲ್ಲ ಈಗಲೇ ಬರ್ಕೊಂಡತ್ತ ಅಣ್ಣ ಬತ್ತಂಡ ಇದಕ್ಕೆಲ್ಲ ಬತ್ತಂಡ ಜಾಗರಣ ವೇದಿಕೆದ ಅಲ್ಪನೆ ಆಸುಪಾಸುಡು ಮಿತ್ ಅವು ಬರ್ಕೊಂಡು ನಿಕ್ಲ ನಿಕ್ಲ ಬಕ್ಕ ಕನಪರ್ ನಿಕ್ಲು ಇತ್ತೇನೆ ಕನಕ ಇಂದು ಜಾಗರಣ ವೇದಿಕೆದ ಎದುರ ಪಿರವ ವಾಸುಕ್ಯದ ಪಿರವಡು ವಾಸುಕ್ಯ ಆಯ್ ಬಕ್ಕ ನವೋದಯ ಐದು ಬಕ್ಕ ಇಂದು ಜಾಗರಣ ವೇದಿಕೆ ಕ್ಲಿಯರ್ ಅನ್ನದೆ ದಲ್ಲ ಕನ್ಫ್ಯೂಷನ್ ಇದ್ದ ನಿತ್ತೇನೆ ಬಲ್ಲೆ ಕ್ಲಿಯರ್ ಅದ ರಮೇಶ್ ಹರೀಶ್ ಕ್ಲಿಯರ್ ಅದೇ ಐದು ಪಕ್ಕ ದೇವರನ್ನ ಅಂದುಕೊಂಡು ದೇವರದು ಇದು ಇರ್ತದೆ ಇನ್ನೊಂದು ಮುಖ್ಯ ಇರುವಂಥ ಸಂಗತಿ ಗೋಕುಲಿ ಗೋಕುಲಿ ಮಾಡುವ ಸಂದರ್ಭದಲ್ಲಿ ನೀವು ಗೋಕುಲಿ ಮಾಡ್ತಾ ಮಾಡ್ತಾ ಮುಂದೆ ದೇವನಂದ್ರೆ ಗೋಕುಲಿ ಮಾಡ್ತಾ ಮಾಡ್ತಾ ಸೀದಾ ಹೋಗ್ಲಿಕ್ಕಿಲ್ಲ ಇದರ ಒಟ್ಟೊಟ್ಟಿಗೆ ಮೂರು ಘಟ್ಟ ಮಿತ್ರ ಮಂಡಳಿ ಎದುರುಗಡೆ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಹೋಗುವಂಥದ್ದು ಲಾಸ್ಟ್ ಹೇಗೆ ಮಾಡಿದರೆ ಹಾಗೆ ಮಾಡಿ ಆದರೆ ಎಲ್ಲರದ್ದು ಎಲ್ಲರಲ್ಲಿ ಮುಖ್ಯ ಇದೊಂದು ಗಮನದಲ್ಲಿರಬೇಕು ಆರೂವರೆ ಗಂಟೆಗೆ ಪ್ರಾರಂಭ ಕಿರಣ್ ಏನು ಮಾತಾಡ್ಲಿಕ್ಕಿಲ್ಲ ಆರೂವರೆ ಗಂಟೆಗೆ ಪ್ರಾರಂಭ ಆರೂವರೆ ಗಂಟೆಗಿಂತ ಮುಂದೆ ತಗೊಂಡು ಹೋಗ್ಲಿಕ್ಕಿಲ್ಲ ಆರೂವರೆ ಗಂಟೆಗೆ ಹೋದ ಸಲ ಕೂಡ ಪ್ರಾರಂಭ ಮಾಡಿದೆ ಆರೂವರೆ ಗಂಟೆಗೆ ನೀವೆಲ್ಲ ರೆಡಿ ಇರಬೇಕು ಇಲ್ಲಿ ನೀವು ಇಲ್ಲಿ ಬರೋದು ಬೇಡ ನಾವು ಪೂಜೆ ಮಾಡಿ ಅಲ್ಲೇ ಬರ್ತೇವೆ ಅದಕ್ಕೆ ನಮ್ಮ ಒಂದು ಟೀಮ್ ಹರೀಶ್ ಮುರುಕಟ್ಟ ಮತ್ತು ವೆಂಕಟೇಶ್ ಇವರ ಯಾರದೊಂದು ಟೀಮ್ ಮಾಡಿದೆ ಇಲ್ಲಿ ಒಂದು ಟೀಮ್ ಮಾಡಿದ್ದು ನಿಮಗೆ ಗೊತ್ತುಂಟು ಆ ಟೀಮ್ನವರು ನಿಮ್ಮೊಟ್ಟಿಗೆ ಇರ್ತಾರೆ ಅವ್ರು ಸೆಟ್ ಮಾಡ್ತಾರೆ ಮತ್ತು ಪ್ರತಿ ಟ್ಯಾಬ್ಲೋಗೆ ಪ್ರವೀಣ್ ನೀವೊಂದು ಸೆಟ್ ಮಾಡಬೇಕು ಯಾರ್ಯಾರು ಯಾರ್ಯಾರು ಏನು ಏನು ಅಂತ ಒಂದು ಸೆಟ್ ಮಾಡಬೇಕು ಪ್ರವೀಣ್ ನೀವ ಜವಾಬ್ದಾರಿ ಪ್ರವೀಣ್ ಎಲ್ಲದಕ್ಕೆ ಹಾಂ ನೀವು ಒಬ್ಬೊಬ್ಬರು ಹೆಸರು ಮತ್ತೆ ಹೆಸರು ಒಬ್ಬೊಬ್ಬರದೇ ನಮ್ಮ ಇದರದ್ದು ಮುಖ್ಯ ಪ್ರವೀಣ್ ಗುಲಾಲ್ ಹೊರ ಬಂತಿಲ್ಲ ಪ್ರವೀಣ್ ಸರಿ ಗೊತ್ತ ಅವರು ಇರ್ತಾರೆ ಪ್ರವೀಣ್ ಗುಲಾಲ್ ಇರ್ತಾರೆ ಅವ್ರು ನಿಮ್ಮನ್ನು ಪಾರ್ಟ್ನರ್ಶಿಪ್ ಮಾಡ್ತಾರೆ ನಾವು ಯಾರಾದರೂ ಒಂದು ಟ್ಯಾಬ್ಲೆಗೆ ಹೆಸರು ಮತ್ತೆ ವಾರಂಟಿ ಎಲ್ಲ ಕೊಡ್ತೇನೆ ಕೊಡ್ತೇನೆ ಪ್ರವೀಣ್ ನಿಮ್ಮ ಟೀಮ್ ಇಡಿ ಒಂದು ಸೆಟ್ ಮಾಡಿ ಕೊಡಬೇಕು ಅವರಿಗೆ ಅದು ಕೊಡ್ತಾರೆ ಆರೂವರೆ ಗಂಟೆಗೆ ಅಲ್ಲಿಂದ ಪ್ರಾರಂಭವೇ ಯಾವುದೇ ಕಾರಣಕ್ಕೆ ಲೇಟ್ ಮಾಡಲಿಕ್ಕಿಲ್ಲ ಮತ್ತು ಇಲ್ಲಿ ಕೂಡ ನಾವು ಸಭಾ ಕಾರ್ಯಕ್ರಮ ಎಲ್ಲ ಮುಖ್ಯ ಕೃಷ್ಣ ಸಭಾ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಮತ್ತು ಈ ಸಲ ಶಾಲೆಯ ಗ್ರೌಂಡಲ್ಲಿ ಇವತ್ತಂತಲ್ಲ ಮುಂದಕ್ಕೆ ಸರ್ ನಾನು ಯಾವಾಗ ನಾವು ಮಂದಿರದಿಂದ ಶಾಲೆ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ಬೋದು ಅಂತ ಅನುಮತಿ ಕೊಡ್ತೇವೆ ಆವಾಗ ಮಾತ್ರ ಕಾರ್ಯಕ್ರಮ ಇಲ್ಲದಿದ್ದರೆ ನೀವು ಇಲಾಖೆಯಿಂದ ಶಾಲೆ ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೆ ಯಾರಿಗೂ ಅನುಮತಿ ಕೊಡಲಿಕ್ಕಿಲ್ಲ ಇದು ಸ್ಟ್ರಿಕ್ಟ್ ನಮ್ಮದು ಸಮಿತಿದು ನಿರ್ಧಾರ ಶಾಲೆ ಗ್ರೌಂಡಲ್ಲಿ ಕಾರ್ಯ ಯಾಕೆಂದರೆ ಶಾಲೆ ಗ್ರೌಂಡಲ್ಲಿ ಇಲ್ಲ ಕೊಡಬೇಡಿ ಯಾಕೆಂದರೆ ಶಾಲೆ ಗ್ರೌಂಡಲ್ಲಿ ಯಾಕೆ ಮಾಡಬಾರ್ದು ಅಂದರೆ ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ದೊಡ್ಡ ಟ್ಯಾಬ್ಲೋ ಮಾಡಿ ಅಲ್ಲಿ ಒಂದು ನಾವು ಅಲ್ಲಿ ನಾಟಕವ ಆರ್ಕೆಸ್ಟ್ರಾ ಹಾಕಿದರೆ ಅದನ್ನೇ ನೋಡ್ಕೊಂಡು ಕೂತ್ಕೊಳ್ತಾರೆ ಇದು ಯಾರಿಗೆ ಮತ್ತೆ ಅಲ್ವಾ ಇದು ಯಾರಿಗೆ ಕರೆಕ್ಟ್ ಅಲ್ಲ ತೀರ್ಮಾನ ಒಂದು ಕರೆಕ್ಟ್ ಅಲ್ಲ ಇಲ್ಲಿ ಇದನ್ನು ನೋಡಬೇಕಲ್ಲ ಎಲ್ಲರೂ ಇದಕ್ಕೆ ಬರಬೇಕು ಇಲ್ಲದಿದ್ರೆ ಅಲ್ಲೇ ಕೂತ ಅಲ್ಲಿಂದ ಸೀದಾ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ಇದು 12 ಟ್ಯಾಬ್ಲೋ ಇಂಥದ್ದೆಲ್ಲ ಇರುವಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೂ ಕಷ್ಟ ನಮಗೆ ಅಲ್ಲಿ ಕೂತ್ರೆ ಎಲ್ಲ ಅದಕ್ಕೋಸ್ಕರ ಪೂರ್ತಿ ಈ ಒಂದು ಮೆರವಣಿಗೆ ಸಂಘ ಸಂಸ್ಥೆಯವರು ಮಾಡಿದ ಮೆರವಣಿಗೆ ಅತ್ಯಂತ ಯಶಸ್ವಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನ ಮಾಡಿದೆ ನಮ್ಮ ಕಡೆಯಿಂದ ಪ್ರವೀಣ್ ಯಾರೆಲ್ಲ ಇದ್ದೀರಿ ಪ್ರವೀಣ್ ನೀವು ನೀವು ಜವಾಬ್ದಾರಿ ಅಲ್ಲ ಪ್ರವೀಣ್ ಹಾಂ ಹರೀಶ್ ಅದೇ ಅದೇನಾ ಅದೆಲ್ಲ ಒಂದು ಕರೆಕ್ಟ್ ಒಟ್ಟಿಗೆ ಇದನ್ನೊಂದು ಕೋಆರ್ಡಿನೇಟ್ ಮಾಡಿ ಟೈಮ್ಗೆ ಸರಿಯಾಗಿ ಇಳಿಬೇಕು ಇನ್ನೊಂದು ಅದರ ಜೊತೆಗೆ ಇರುವಂಥ ಇನ್ನೊಂದು ಮುಖ್ಯ ಅಂಶ ಅಂದರೆ ಈಗ ಉದಾಹರಣೆಗೆ ಆರೂವರೆ ಗಂಟೆಗೆ ಹೊರಡುದಂದರೆ ಫಸ್ಟ್ ಮೂರು ಕಟ್ಟದು ಎಲ್ಲಿರಬೇಕು ಎಲ್ಲಿರಬೇಕು ಅಲ್ಲಿರಬೇಕು ಎದುರುಗಡೆ ಇರಬೇಕು ನಮ್ಮದು ರೋಡ್ ಸಂಪೂರ ಇರುವ ಕಾರಣ ನೀವು ಮೂರು ಕಟ್ಟದವರು ಅಡ್ಡ ಅಲ್ಲಿ ನಿಲ್ಲಿಸಿದರೆ ಸೆಕೆಂಡ್ ಬರುವಂಥ ಟೀಮ್ಗಿಂತ ಈ ಆಸರೆ ಬಳಗ ಬಂತು ಅಂತ ತಿಳ್ಕೊಳ್ಳಿ ಅಲ್ಲಿ ಬ್ಲಾಕ್ ಆಯಿತು ಗೊತ್ತಾಯ್ತಾ ಅರ್ಥ ಯಾವುದು ಆಸರೆಯ ಯಾವುದು ಒಂದು ಬಂತು ಅದಕ್ಕೆ ನೀವು ಮುಖ್ಯವಾಗಿ ಏನು ಯೋಚನೆ ಮಾಡಬೇಕಂದ್ರೆ ನೀವು ಮೊದಲೇ ಅವ್ರ ಹತ್ರ ಮಾತಾಡಿ ಬ್ಯಾಕ್ ಟು ಬ್ಯಾಕ್ ಬರುವ ಹಾಗೆ ಒಂದು ಪ್ಲ್ಯಾನ್ ಮಾಡಬೇಕು ನಮ್ಮ ಇದು ಟ್ಯಾಬ್ಲೋ ಎಲ್ಲ ನಮ್ಮ ಮನೆ ಹತ್ರ ಸೆಟ್ ಮಾಡಲಿಕ್ಕೆ ಹೇಳಿ ಒಂದು ಮೂರು ನಾಲ್ಕು ಟ್ಯಾಬ್ಲೋ ನಮ್ಮ ಅಲ್ಲಿ ಮನೆ ಹತ್ರ ಸೆಟ್ ಮಾಡಲಿ ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಬರುವಾಗ ನೀವು ಮಾಡುವುದು ದೊಡ್ಡ ಜವಾಬ್ದಾರಿ ಉಂಟು ಪ್ರವೀಣ್ ಇದು ಏನೇ ಇದಿಲ್ಲ ಇಲ್ಲದಿದ್ದರೆ ಅಲ್ಲಿ ಗೊಂದಲ ಆಗ್ತದೆ ಅವ್ರ ಮುಂದೆ ನಾನು ಮುಂದೆ ಇದೆಲ್ಲ ಈ ನಾವು ಮಾಡಿದ ಸಿಸ್ಟಮ್ ಹಾಲಾಗ್ತದೆ ಅದಕ್ಕೆ ಈಗಲೇ ನೀವು ಇದು ಇವ್ರ ಹತ್ರ ಕೋಆರ್ಡಿನೇಷನ್ ಮಾಡಿಕೊಂಡು ಇವರನ್ನು ಎಲ್ಲೆಲ್ಲಿ ನಿಲ್ಲಿಸೋದು ಯಾವಾಗ ಬರೋದು ಅಲ್ಲಿ ಗ್ಯಾಪ್ ಎಲ್ಲ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಬೇಕು ಅಲ್ಲಿ ನಮ್ಮ ಮನೆ ಹತ್ರದಿಂದಲೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ನೀವು ಬ್ಯಾಕ್ ಟು ಬ್ಯಾಕ್ ಕಲಿಸ್ಲಿಕ್ಕೆ ಮತ್ತು ಗ್ರೌಂಡಲ್ಲಿ ಸ್ವಲ್ಪ ಜನರದ್ದು ನಿಲ್ಲಿಸ್ಲಿಕ್ಕೆ ಆಗೋದು ಗ್ರೌಂಡಲ್ಲಿ ಯಾರದ್ದು ಮಾಡಬೇಕಂದ್ರೆ ಲಾಸ್ಟ್ ಬರುವವ್ರದ್ದು ಗ್ರೌಂಡಲ್ಲಿ ಇರಲಿ ಲಾಸ್ಟ್ ಬರ್ತಾರಲ್ಲ ದೇವರ ಎದುರುಗಡೆ ಈಗ ಶರತ್ ಇದು ಇಲ್ಲಿ ಬರೋದಿಲ್ಲ ಶರತ್ ಇದು ಇಲ್ಲಿಂದ ಕೆಳಗೆ ಬರೋದಿಲ್ಲ ಅಲ್ವಾ ಶರತ್ ಇಲ್ಲಿದ್ದಾರೆ ಹಾಂ ಟ್ರಕ್ಕಲ್ಲಿ ಬರಲಿ
ಅವನು ಮೂಲ ಟ್ಯಾಬ್ಲೋ ನಿಂದ ಅಲ್ಲಿ ಆ ಥರ ಇರಲಿ, ದೇವರದು ಇದೆ ಆದರೆ ಹಿಂದ್ಗಡೆ ಬರಬೇಕು, ಸಟ್ಟಾಗಿ ಬರಬೇಕು. ಅದನ್ನು ನೋಡಿ, ಒಂದು ನಾಲ್ಕಲ್ಲದಿದ್ದರೆ ಒಂದು ಐದು ಟ್ಯಾಬ್ಲ ಅಲ್ಲಿ ಗ್ರೌಂಡಲ್ಲಿ ನಿಲ್ಲಿಸ್ಬೋದು, ಬಾಕಿ ಎಲ್ಲ ಆ ಕಡೆ ನಿಲ್ಲಿಸಲಿಕ್ಕೆ. ಅದು ಯೋಚನೆ ಮಾಡಿ ಹೇಳಿ. ಇದು ಕೊರಗಜ್ಜ ಆಶ್ರಯ ಕಾಲೋನಿದ್ದು ಮತ್ತು ದುರ್ಗಾ ಡೆಕೋರೇಟರ್ ಟೀಮ್ ಸಿಲ್ವರ್ ಇದೆಲ್ಲ ನೀವು ಆಲೋಚನೆ ಮಾಡಿ ಗ್ರೌಂಡಲ್ಲಿ ಇಲ್ಲಿ, ಬಾಕಿ ಅವರು ಹೊರಗೆ ನಿಂತರೆ ಒಳ್ಳೆಯದು ಬಾಕಿ ಎಲ್ಲ. ಇಲ್ಲದಿದ್ದರೆ ಕ್ಯೂಅಲ್ಲಿ ಬರಲಿಕ್ಕೆ ನಿಮಗೆ ಕಷ್ಟ ಆದಿತ್ತು. ಈ ರೀತಿಯ ಒಂದು ಯೋಜನೆ ಮಾಡಿ ಅದೇ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ಪೊಲೀಸ್ ಇಲಾಖೆಯವರು ಅವರ ಎದುರುಗಡೆ ಹೇಳಿದ್ರು, ಅವರು ಯಾರ ಮೇಲೆ ಸವಾರಿ ಮಾಡಲಿಕ್ಕೆ ಬರುವುದಿಲ್ಲ, ಯಾರು ಕಿರಿಕಿರಿ ಮಾಡಲಿಕ್ಕೆ ಬರುವುದಿಲ್ಲ, ಹೋದ ಸಲ ಕೂಡ ಮಾಡಲಿಲ್ಲ. ಅವರು ನಾವು ಕಿರಿಕಿರಿ ಆದರೆ ಮಾತ್ರ ಅದು ತೊಂದರೆ ಆಗುತ್ತೆ, ನಮ್ಮ ಕಡೆಯಿಂದ ಕಿರಿಕಿರಿ ಆದರೆ ಮಾತ್ರ ತೊಂದರೆ ಆಗುತ್ತೆ. ನಾವೆಲ್ಲವನ್ನು ಸಂಘ ಸಂಸ್ಥೆಯವರು ಒಳ್ಳೆಯ ರೀತಿಯಲ್ಲಿ ಇದ್ದೀರಿ, ನಾವೆಲ್ಲ ಒಟ್ಟಿಗೆ ಇದ್ದೇವೆ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಒಟ್ಟೊಟ್ಟಿಗೆ ಹೋಗುವಂಥದ್ದಕ್ಕೆ ನಾವು ಮಾಡುವ ಒಂದು ಟ್ಯಾಬ್ಲೋ ಈ ಸಲ ಅದು ಆಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಮೂರು ಘಟ್ಟದಿಂದ ಅಲ್ಲಿ ತನಕ ಆಗ್ತದೆ ಅಂತ ಆಗ್ತದೆ, ನನಗೆ ಹೊರಟ್ರೆ ಅಲ್ಲಿ ತನಕ ಆಗ್ಬೋದು. ಸಾಧಾರಣ ಒಂದು ಉಂಟಾಗುವ ಸೀಟು ಟ್ಯಾಗ್ ಎಲ್ಲ ಬರ್ಬೋದು. ಆದ್ದರಿಂದ ನಾವು ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ, ಪ್ರಾರಂಭ 6:30 ಗಂಟೆಗೆ, ಮತ್ತು ಎಂಡಿಗೆ ನೀವು ಚರ್ಚೆ ಮಾಡಬೇಡಿ, ಆದಷ್ಟು ಬೇಗ ಹೋಗ್ತೇವೆ. ಎಂಡ್ ಯಾವಾಗ ಆಗೋದು ಅಂತ ಇದಾಗೋದು ಬೇಡ, ಆದರೆ ಎಲ್ರಿಗೂ ನೋಡುವ ರೀತಿಯಲ್ಲಿ ಹೋಗಿ. ನಾನು ಹೇಳೋದು 12 ಗಂಟೆ ಅಲ್ಲ, ನೀವು 1 ಗಂಟೆ 2 ಗಂಟೆ ಎಲ್ಲ ಮಾಡಿದರೆ ಯಾರು ಜನ ನಿಲ್ಲುವುದಿಲ್ಲ. ನಮ್ಮ ಉದ್ದೇಶ ಇರುವಂಥದ್ದು ನಾವು ಮಾಡಿದನ್ನು ಎಲ್ಲರೂ ನೋಡಬೇಕಿದ್ರೆ 6:30 12 ಗಂಟೆ ಒಳಗೆ ನೀವು ನಾವು ಮುಟ್ಟಿದರೆ ಎಲ್ಲರೂ ನೋಡ್ತಾರೆ ಅಲ್ವಾ. 12 ಗಂಟೆ ಒಳಗೆ ನಾವು ಮಾಡಿದರೆ 12 ಗಂಟೆ ಜಾಸ್ತಿ ಮಾಡೋದು ಬೇಡ. ಮತ್ತು ಇನ್ನೊಂದು ಕಿವಿ ಮಾತು, ಈ ನಾಟಕದ್ದು ಕೊಡ್ತಾರೆ, ಇದು ಪ್ರವೀಣ್ ಹೇಳಿದಲ್ಲ, ನಾನು ಹೇಳಿದ್ದೆ, ಪ್ರವೀಣ್ ಹೇಳಿದ್ದು ಮತ್ತೆ ಬೇರೆ ಹೇಳ್ತಾರೆ. ಈ ನಾಟಕದ್ದು ಕೊಡ್ತಾರೆ, ನಾಟಕದ್ದು ಸೀನ್ ಇದು ಕೊಡ್ತಾರೆ, ಅದು ಹೆಚ್ಚಂದರೆ 10 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಒಂದು ನಾಟಕದ ಇಟೀಟೆ ಒಂದು ಇದು, ಅದನ್ನು ನೀವು 10:45 ಗಂಟೆ ಅಲ್ಲಿ ನಿಲ್ಲಿಸಿದರೆ, ಅಲ್ಲಲ್ಲಿ ನಿಲ್ಲಿಸಿದರೆ ಬಾಕಿ ಟ್ಯಾಬ್ಲೆಟ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಎಲ್ಲರದ್ದು ಸ್ಕ್ರಿಪ್ಟ್ 10 ನಿಮಿಷಕ್ಕಿಂತ ಜಾಸ್ತಿ ಯಾರ್ದು ಇಲ್ಲದಾಗೆ ನೋಡ್ಕೊಳ್ಳಿ, ಸರಿಯಲ್ಲ, ತಪ್ಪಿಲ್ಲಲ್ಲ. ಯಾರ್ದಾದ್ರೂ ಜಾಸ್ತಿ ಉಂಟ, 10 ನಿಮಿಷಕ್ಕಿಂತ ಜಾಸ್ತಿ ಮಾಡೋದು ಬೇಡ. 10 ನಿಮಿಷಕ್ಕಿಂತ ಜಾಸ್ತಿ ಮಾಡಿದರೆ ಜನ ಕೂಡ ನೋಡೋದಿಲ್ಲ, ಮತ್ತೆ ಏನಾಗ್ತದೆ, ನಾವು ಜಾಸ್ತಿ ಟೈಮ್ ಮಾಡಿದರೆ ಹಿಂದಿನದನ್ನು ನೋಡಲಿಕ್ಕೆ ತೊಂದರೆ ಆಗ್ತದೆ. ಈ ನೋಡಿ, ಈ ಸಲ 12 ಟ್ಯಾಬ್ಲ ಅಂದರೆ ನಾನು ಕೆಲವರದೆಲ್ಲ ವಿಡಿಯೋ ಎಲ್ಲ ನೋಡಿದ್ದೇನೆ, ಅದು ಎಷ್ಟು ಚಂದ ಉಂಟು ಅಂತ ನೋಡಿದ್ದೇನೆ. ಎಲ್ಲರೂ ನೋಡುವ ಹಾಗೆ ಆಗಲಿ, ಅದನ್ನೊಂದು ಮಾಡಿ, ದಯಮಾಡಿ. ಮತ್ತು ಎಲ್ರಿಗೂ ಗೌರವ ಕೊಡುವಂಥದ್ದು ಓಕುಲಿ ತಂಡದಿಂದ ಎಲ್ರಿಗೂ ಗೌರವ ಕೊಡುವಂಥದ್ದು ಇಲ್ಲೇ ಎದುರುಗಡೆ ಬೇರೆ ಅಷ್ಟೇ. ಇಲ್ಲಿಂದ ಹೋದ ನಂತರ ಹೋಗುದೆ, ಅದರಲ್ಲಿ ಇನ್ನೊಂದ್ಸಲ ಸಭಾ ಕಾರ್ಯಕ್ರಮ ಅದು ಇದು ಏನಿಲ್ಲ. ಈ ಸಲ ಮುತ್ತುಕೃಷ್ಣ ಕ್ಯಾನ್ಸಲ್ ಮಾಡಿದ್ದೇವೆ, ಸಭಾ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ದೇವೆ, ಶಾಲೆ ಗ್ರೌಂಡ್ ಕ್ಯಾನ್ಸಲ್ ಮಾಡಿದ್ದೇವೆ, ಒಟ್ಟು ವ್ಯವಸ್ಥೆ ಸರಿಯಾಗಲಿ ಅಂತ ಇದೆಲ್ಲ ಚೇಂಜ್ ಮಾಡಿದ್ದೇವೆ ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ. ಆದ್ದರಿಂದ ನೀವು ಸಹ ಯೋಚನೆ ಮಾಡಿ, ಇಲ್ಲೇ ಗೌರವ ಕೊಡುವುದು ಎಲ್ರಿಗೂ, ಎಲ್ಲ ಟ್ಯಾಬ್ಲೆಟ್ದವರು ಇಲ್ಲಿ ನಿಲ್ಲಿಸಬೇಕು. ಆದರೆ ಇಲ್ಲಿ ಕೂಡ ಹಾಗೆ, ಅದನ್ನು ಪ್ರವೀಣ್ ಹೇಳಿದ್ದು, ಇಲ್ಲಿ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳೋದು ಬೇಡ ಅಂತ. ಕೆಲವು ಸಲ ಇವತ್ತು ಹೇಳೋದು, ನಾಡಿದ್ದು ಮತ್ತೆ ಮಾಡಿದರೆ ಏನು ಮಾಡೋದು, ಚರ್ಚೆ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನೀವು ಎಲ್ಲರೂ ಮುಖ ನೋಡ್ತೀರಿ, ನಾಡಿದ್ದು ನಮ್ಮ ಮುಖ ಸಹ ನೋಡುವುದಿಲ್ಲ. ಇವರು ಬಂದರು ಆದರೂ ಸಾಕು, ಆದರೂ ಒಳ್ಳೆ ರೀತಿಯಲ್ಲಿ ಹೋಗಿದೆ. ಲಾಸ್ಟ್ ಟೈಮ್ ಎಲ್ಲ ನಾವು ಇಷ್ಟು ವರ್ಷ ಮಾಡಿದಾಗ ಕೂಡ ನಮ್ಮ ಆಸೆ ಉಂಟು ಅಂತ ನನಗೆ ಸಹ ಗೊತ್ತುಂಟು. 100,000 ರೂಪಾಯಿ ಒಂದು ಟ್ಯಾಬ್ಲೋಗೆ ಖರ್ಚು ಮಾಡಿ ಹೋಗಿ ಹೋಗಿ ಅಂತ ಹೇಳುವಾಗ ನಮಗೆ ಸಹ ಬೇಸರ ಆಗ್ತದೆ. ಆದರೆ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗ್ತದೆ, ಆ ಕಾರಣಕ್ಕೋಸ್ಕರ ಮಾತ್ರ ಬಿಟ್ಟು ಬೇರೆ ಏನಿಲ್ಲ. ಎಲ್ಲರೂ ಬ್ಯಾನರ್ ಬಂಟಿಂಗ್ಸ್ ಮತ್ತು ಇದು ದ್ವಾರ ಹಾಕುವಂಥದ್ದು ಎಲ್ಲರೂ ನನ್ನ ವಿನಂತಿ ಮಾಡೋದು, ಎಲ್ಲರೂ ದ್ವಾರ ಹಾಕಬೇಕು, ದಯಮಾಡಿ ಎಲ್ಲರೂ ದ್ವಾರ ಒಂದು ಹಾಕಬೇಕು, ನಿಮ್ಮ ನಿಮ್ಮ ಬ್ಯಾನರ್ ಹಾಕಬೇಕು, ಸಂಘ ಸಂಸ್ಥೆಯದ್ದು ಬ್ಯಾನರ್ ಹಾಕಬೇಕು. ಸಂಘಟನೆ ಇದು ಸಕ್ರಿಯತೆಯನ್ನು ಇದರಲ್ಲಿ ಹೆಚ್ಚು ಹೆಚ್ಚು ತೋರಿಸ್ತದೆ. ಆ ಕಾರಣಕ್ಕೋಸ್ಕರ ಇಂಥದ್ದೆಲ್ಲ ಕೆಲಸ ಮಾಡಿ, ಏನಾದರೂ ವ್ಯತ್ಯಾಸ ಇದ್ದರೆ ಪರಸ್ಪರ ನಾವೇ ಮಾತಾಡಿಕೊಳ್ಳುವ. ಎಲ್ಲಿಯಾದರೂ ಕಿರಿಕಿರಿ ಬರುವಂಥ ವಾತಾವರಣ ಎಲ್ಲಿಯಾದರೂ ಬಂದರೆ, ಎಲ್ಲಿಯಾದರೂ ಸಣ್ಣ ಪುಟ್ಟ ಕಿರಿಕಿರಿ ಬರುವಂಥದ್ದು ಏನಾದರೂ ಇದ್ದರೆ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ, ನಾವು ಸರಿ ಮಾಡಿಕೊಂಡು ಹೋಗುವ. ಮತ್ತು ನಾನು ನಿಮ್ಮಲ್ಲಿ ವಿನಂತಿ ಸರ್, ನಾನು ಒಂದ್ಸಲ ಇದರೊಟ್ಟಿಗೆ ನಾವು ಪ್ರವೀಣ್ ಎಲ್ಲ ಕೂತು ಒಂದು ಡೈರೆಕ್ಷನ್ ಮಾಡಿ, ಆ ಮೆರವಣಿಗೆ ಹೊರಟ ನಂತರ ಯಾವುದೇ ಕಾರಣಕ್ಕೆ 2-ವೀಲರ್ ಸಹ ಒಳಗೆ ಬರಬಾರ್ದು. ಹಂಗೆ ಏನಾಗ್ತದೆ, ಒಂದು ನಾನು ಓಪನ್ ಆಗಿ ಹೇಳಿದ್ರು, ಈ 2-ವೀಲರ್ ಏನು ಸಮಸ್ಯೆ ಆಗ್ತದೆ ಅಂದರೆ ಅವ್ರಿಗೆ ಅಗತ್ಯ ಇರುವುದಿಲ್ಲ, ಸುಮ್ಮನೆ ಬರ್ತಾರೆ, ಕಿರಿಕಿರಿ ಮಾಡ್ತಾರೆ. ಅದು ನಿಜವಾಗಿ ನಮ್ಮ ಈ ವ್ಯವಸ್ಥೆಯನ್ನೇ ಹಾಳು ಮಾಡ್ತದೆ. ಅದಕ್ಕೋಸ್ಕರ ವಿನಂತಿ ಮಾಡೋದು, ನೀವು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಬೇಕು.
ನೋಡಿ ಇಲ್ಲಿ ಇಲ್ಲಿ ಸಹ ಬಂದ್ ಮಾಡ್ಬೇಕು. ಎಲ್ಲೆಲ್ಲಿ ಎಲ್ಲೆಲ್ಲಿ ಬರ್ತದೆ, ನಾನು ಲಾಸ್ಟ್ ಟೈಮ್ ಕೆಲವು ಪಾಯಿಂಟ್ಸ್ ಎಲ್ಲ ಕೊಟ್ಟಿದೆ ಅದು ಕರೆಕ್ಟ್ ಆಗಿತ್ತು. ಈ ಸಲ ಕೂಡ ನಾವು ಮತ್ತೆ ಮಾತಾಡಿ ಅದೇ ಕರೆಕ್ಟ್ ಮಾಡು. ಎಲ್ಲಿ ಕೂಡ ವ್ಯತ್ಯಾಸ ಆಗದ ಹಾಗೆ ಬಾರಿ ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಸಹಕಾರ ಮಾಡಿ ಅಭೂತಪೂರ್ವವಾದ ಒಂದು ಟ್ಯಾಬ್ಲೆಟ್ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ನಿಮಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ನಮ್ಮ ನಮ್ಮ ಸಂದೀಪ್ ಸರ್ ಇದೆ ಈ ಒಂದು ಸಭೆಯ ಪೂರ್ವಭಾವಿ ಸಭೆಯ ಬಗ್ಗೆ ಪೊಲೀಸ್ ಇಲಾಖೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ದಯಮಾಡಿ ಮಾಹಿತಿ ಕೊಡಬೇಕು. ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಈ ಭಾಗದ ಮುಖಂಡರಾದ ಹಾಗೂ ನಮ್ಮ ಆತ್ಮೀಯರಾದ ಸತೀಶ್ ಕುಂಪಲ್ ಅವರವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗಣೇಶ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಮೋಹನ್ ಶೆಟ್ಟಿ ಅವರೇ, ಪ್ರವೀಣ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಈ ಭಾಗದ ಎಲ್ಲ ಬಂಧು ಭಗಿನಿಯರು, ಈಗಾಗಲೇ ಜನ್ಮಾಷ್ಟಮಿ ಬಗ್ಗೆ 26ನೇ ಜನ್ಮಾಷ್ಟಮಿ ಆಚರಣೆ ಕುಂಪಲದ್ದು, ಇದರ ಬಗ್ಗೆ ವಿವರವಾಗಿ ಈಗಾಗಲೇ ಸತೀಶ್ ಕುಂಪಲ್ ಅವರು ಹೇಳಿದ್ದಾರೆ. ಇದು ನಾನು ಕೂಡ 3ನೇ ವರ್ಷ, ನನಗಿಲ್ಲಿ ಒಂದು 3ನೇ ವರ್ಷ, ಇಲ್ಲಿನ ಎಲ್ಲ ಆಚರಣೆಗಳನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಉಳ್ಳಾಳ ಠಾಣಾ ವ್ಯಾಪ್ತಿಯಲ್ಲಿ ಯಾವ್ಯಾವ ರೀತಿ ಹಬ್ಬ ಹರಿದಿನಗಳಾಗ್ತದೆ, ಯಾವ ಹಬ್ಬ ಜೋರಾಗುತ್ತೆ, ಯಾವ ರೀತಿ ವ್ಯವಸ್ಥೆ ಆಗುತ್ತೆ ಅನ್ನೋದು ನನಗೆ ಹೊಸದಲ್ಲ. ಯಾಕಂದ್ರೆ ನಾನು ಕೂಡ ಇಲ್ಲಿ ಒಬ್ಬನಾಗಿ 3 ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಲಿಸಿ ಎಲ್ಲ ನೋಡ್ತಾ ಬಂದಿದ್ದೇನೆ. ಹಾಗಾಗಿ ಕುಂಪಲ ಅಂತಕ್ಕಂಥದ್ದು ಬಹಳ ಒಂದು ಸಾಂಸ್ಕೃತಿಕ ಆದಂಥ ಶಿಸ್ತಿಗೆ ಹೆಸರಾದಂಥ ಒಂದು ಗ್ರಾಮ ಊರು. ಯಾಕಂದರೆ ಉಳ್ಳಾಳ ಪೊಲೀಸ್ ಠಾಣೆ ನಾವು ಪೊಲೀಸ್ ಇಲಾಖೆಯವರು ಬರಬೇಕಂತ ಏನಿಲ್ಲ, ಎಲ್ಲ ಸುಶಿಕ್ಷಿತರಿದ್ದೀರಿ, ಒಳ್ಳೆ ಸಂಸ್ಕೃತಿಯಿಂದ ಇದ್ದವರಿದ್ದೀರಿ. ಹಾಗಾಗಿ ಪೊಲೀಸರು ಹೇಳಿ ಮಾಡಿಸ್ತಕ್ಕಂಥದ್ದು ಏನಿಲ್ಲ, ಆದರೂ ಕೂಡ ಕೆಲವೊಂದು ಪೊಲೀಸ್ ಇಲಾಖೆಯ ಪರವಾಗಿ ನಾವು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಬೇಕಾಗ್ತದೆ. ಈ ಜನ್ಮಾಷ್ಟಮಿ ಅನ್ನೋದು ಈ ಭಾಗದಲ್ಲಿ ಅಂದರೆ ಮಂಗಳೂರು ಭಾಗದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಈ ವರ್ಷ ಕೂಡ ಹೋದ ವರ್ಷ ಸುಮಾರು 8 ಟ್ಯಾಬ್ಲೋ ಇತ್ತು, ಈ ವರ್ಷ 12 ಟ್ಯಾಬ್ಲೋ ಇದೆ. ಈಗಾಗಲೇ ಹೇಳಿದಾಗೆ ನಮ್ಮದು ಪೊಲೀಸ್ ಇಲಾಖೆ ವತಿಯಿಂದ ನಾವು ಹೇಳಬೇಕಾದ ಏನು ಬಯಸ್ತೀವಿ ಅಂದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ಎಡೆಮಾಡಿಕೊಡದ ಹಾಗೆ ಉತ್ತಮ ರೀತಿಯಲ್ಲಿ ಹಬ್ಬ ಜರುಗಬೇಕು. ಯಾಕಂದರೆ ಹಬ್ಬ ಜರುಗಿದಾಗ ಎಲ್ರಿಗೂ ಒಂದು ಖುಷಿಯ ವಾತಾವರಣ ಇರಬೇಕು, ಬಿಟ್ಟರೆ ಯಾರಿಗೂ ಗಲಾಟೆ ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಹೊಡೆದಾಟ ಮಾಡಿಕೊಳ್ಳೋದು ಅಲ್ಲಿ ವಾತಾವರಣ ಕೆಡಿಸ್ತಕ್ಕಂಥದ್ದು ಆಗಬಾರ್ದು. ಹಬ್ಬ ಅನ್ನೋದು ಎಲ್ಲ ಖುಷಿ, ಎಲ್ಲ ಸೇರಿ ಖುಷಿ ಪಡಲಿಕ್ಕೆ ಒಂದು ಹಬ್ಬ ಅಂತ ಮಾಡೋದು. ಹಾಗಾಗಿ ಆ ಒಂದು ಹಬ್ಬದ ಒಂದು ನಮ್ಮನ್ನು ಕೂಡ ನಮಗೂ ಹಬ್ಬ ಮಾಡಿಕೊಡ್ಬೇಕು. ನಿಮ್ಮ ಜೊತೆ ಸೇರಿ ಪೊಲೀಸ್ ಇಲಾಖೆಯವರು ಡ್ಯೂಟಿ ಮಾಡುವಾರ, ಪೊಲೀಸ್ ಇಲಾಖೆಯವರು ಸಹಿತ ಹಬ್ಬ ಮಾಡ್ತಾ ಇದೆ ಅನ್ನೋ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕು. ಅದನ್ನು ನೀವೆಲ್ಲ ಸೃಷ್ಟಿ ಮಾಡಿದ್ದೀವಿ. ಆದರೆ ಪೊಲೀಸ್ ಇಲಾಖೆ ವತಿಯಿಂದ ನಾನು ಕೆಲವೊಂದು ಸೂಚನೆಗಳು ಕೊಡಬೇಕಾಗಿದ್ದು ಏನಂದರೆ, ಈ ಟ್ಯಾಬ್ಲೋಗಳಲ್ಲಿ ಏನು 12 ಟ್ಯಾಬ್ಲೋ ಇದೆ, ಟ್ಯಾಬ್ಲೋ ಜೊತೆಯಲ್ಲಿ ಅದರ ಮುಖ್ಯಸ್ಥರಾಗಿದ್ದಾರೆ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರತಿನಿಧಿಗಳು ಅದ್ರ ಜೊತೆಗೆ ಇರಬೇಕು. ನಾವು ಒಂದೊಂದು ಟ್ಯಾಬ್ಲೋಗಳಿಗೆ ಒಂದಷ್ಟು ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡ್ತೀವಿ ಪ್ರತ್ಯೇಕವಾಗಿ. 12 ಟ್ಯಾಬ್ಲೋ ಇತ್ತು ಅಂದರೆ 12 ಟ್ಯಾಬ್ಲೋಗೂ ಸಹಿತ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಒಂದು 3 ಜನ 4 ಜನ ಒಬ್ಬರು ಇಬ್ಬರು ಎಷ್ಟು ನಮ್ಮಲ್ಲಿ ಸಿಬ್ಬಂದಿ ಸಿಗ್ತಾರೆ ನಾವು ಹಾಕಿ ಫಿಕ್ಸ್ ಮಾಡ್ತೀವಿ. ಅದೇ ರೀತಿ ನೀವು ಕೂಡ ಆ ಸಿಬ್ಬಂದಿ ಜೊತೆಗೆ ಸಂಪರ್ಕವನ್ನು ಹೊಂದಿ ಅವ್ರ ಜೊತೆಗೆ ಜೊತೆಗೆ ಕೆಲಸ ಮಾಡ್ತಾ ಬರಬೇಕು. ಯಾಕಂದರೆ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆ ಅಥವಾ ಇನ್ನೂ ಮೂವ್ ಆಗ್ತಾ ಇರಲ್ಲ, ಕೆಲವೊಂದು ಸತಿ ಮೂವ್ ಆಗೋದು ಲೇಟ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿರವರ ಸೂಚನೆಯನ್ನು ದಯವಿಟ್ಟು ನೀವು ಪಾಲನೆ ಮಾಡಬೇಕು. ಅವ್ರ ಜೊತೆ ವಾಗ್ವಾದ ಮಾಡೋದಾಗಲಿ ಅಥವಾ ಇದು ಮಾಡೋದಾಗಲಿ ಬೇಡ. ಯಾಕಂದರೆ ನಾವು ಪೊಲೀಸ್ ಇಲಾಖೆಯವ್ರು ಬಂದಿರೋದು ಇದು ಸುವ್ಯವಸ್ಥೆಯಾಗಿ ನಡೀಲಿ ಅಂತ ಒಂದು ಉದ್ದೇಶದಿಂದ ಬಿಟ್ಟರೆ ಬೇರೆ ಯಾವುದೋ ಉದ್ದೇಶದಿಂದ ಅಲ್ಲ. ಅಲ್ಲಿ ಸಂಬಂಧಪಟ್ಟ ಯಾರು ಸಿಬ್ಬಂದಿ ಇದ್ದಾರೆ ಅವ್ರ ಜೊತೆ ಸಹಕರಿಸಿ ಅವ್ರ ಜೊತೆ ಈ ಟ್ಯಾಬ್ಲೋ ಮುಂದೋಗ ಸ್ವಲ್ಪ ಮುಂದುವರಿಗೆ ಅಂದರೆ ಮುಂದೋಗಬೇಕು, ನಿಲ್ಲಿಸ್ಬೇಕು ಅಂದರೆ ನಿಲ್ಲಿಸ್ಬೇಕು. ಆ ಟೈಮಲ್ಲಿ ಅವ್ರ ಜೊತೆ ಒಂದು ಸಹಕಾರವನ್ನು ಇಟ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಎರಡನೇದು ಈ DJ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೊಡಬಾರ್ದು ಅಂತ ಒಂದು ತೀರ್ಮಾನ ಆಗಿದೆ. ಈಗಂತಲ್ಲ, ಹೋದ ವರ್ಷ ಕೂಡ ನಾವು ಅದೇ ಹೇಳಿದ್ವಿ. ಧ್ವನಿವರ್ಧಕ ಅಂತಂದರೆ ಎಷ್ಟು ಡೆಸಿಮಲ್ಸ್ ಅಂತ ಇದೆ, ಇಷ್ಟು ಡೆಸಿಮಲ್ಸ್ಗಿಂತ ಜಾಸ್ತಿ ಆಯಿತು ಅಂದರೆ ಅದೇನಾಗುತ್ತೆ, DJ ಅಂತ ಆಗ್ತದೆ. DJ ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಆದರೂ ಈಗ ಏನು ಆ ಡೆಸಿಮಲ್ ಒಳಗಡೆ ನೀವು ಮಾಡಿದರೆ ನಮಗೆ ಸಮಸ್ಯೆ ಇಲ್ಲ, ಸ್ಪೀಕರ್ಗಳನ್ನು ಹಾಕಿ ಬಟ್ ಆ ಡೆಸಿಮಲ್ ಒಳಗೆ ನೀವು ಇರಬೇಕು ಒಂದು. ಆಮೇಲೆ ಈಗ ಸತೀಶ್ ಕುಂಪ ಅವ್ರಿಗೆ ಹೇಳಿದಾಗ 6 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, 6 ಗಂಟೆಗೆ ಶುರು ಆಗಬೇಕು. ಯಾಕಂದರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿದ್ದಾರೆ, ಇದೇ ಉದ್ದೇಶಕ್ಕೆ ಬೇಗ ಸರಾಗವಾಗಲಿ ಅಂತ 6 ಗಂಟೆಗೆ. ಮತ್ತು ಮುಗಿಯೋ ಟೈಮ್ ಏನಿದೆ 11 ಅಥವಾ 11:30 ಒಳಗೆ ಕಡ್ಡಾಯವಾಗಿ ಮುಕ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಾನಿದ್ದೆ ಸುಮಾರು 1:30 ತನಕ ಆಗಿದೆ, ಅದು ಆಗಬಾರ್ದು. 11 ಗಂಟೆ ತನಕ ನೀವು ಬೇಗ ಎಷ್ಟು ಬೇಗ ಶುರು ಮಾಡ್ತಿರೋ ಸಮಸ್ಯೆ ಇಲ್ಲ, ಬಟ್ 11 ರಿಂದ 11:30 ಒಳಗೆ ಮುಕ್ತಾಯ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ 12 ಗಂಟೆ ಮೇಲಾಯಿತು ಅಂದರೆ ಈಗ ಸೌಂಡು DJ ಎಲ್ಲ ಇದ್ದೇ ಇರುತ್ತೆ, ಕೆಲವರು ವಯಸ್ಸಾದವರು ಇರ್ತಾರೆ ಮಲಗಬೇಕಾಗಿರುತ್ತೆ, ಕೆಲವರು ಮಕ್ಕಳು ಓದ್ಕೊಳ್ಳೋಂಥ ಇರ್ತಾರೆ ಅವ್ರಿಗೆ ಸಮಸ್ಯೆ ಆಗ್ತದೆ,
ಕೆಲವೊಬ್ಬರು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಅವರಿಗೆಲ್ಲ ಈಗ ನಮ್ಮ ಒಂದು ಆಚರಣೆಯಿಂದ ಅಕ್ಕಪಕ್ಕದವರಿಗೆ ಸಮಸ್ಯೆ ಆಗ್ತದೆ. ಅದು ಆಗಬಾರ್ದು. ಯಾಕೆಂದರೆ ರಾತ್ರಿ 11-12 ಗಂಟೆಗಳಿಗೆ ಮಲಗೋ ಟೈಮ್ ನಮ್ದಂತಲ್ಲ, ಈಗ ವಯಸ್ಸಾದವ್ರದ್ದು ನೋಡಬೇಕು ನಾವು, ಓದ ಹುಡುಗರು ಇರ್ತಾರೆ ಅವ್ರದ್ದು ನೋಡಬೇಕು, ಹೃದಯ ಸಂಬಂಧಿ ಸಮಸ್ಯೆಗಳಿರ್ತವೆ ಅವ್ರದ್ದು ನೋಡಬೇಕು. ಹಾಗಾಗಿ ಹಬ್ಬ ಅಂತ ಅವ್ರದ್ದು ಹಿತದೃಷ್ಟಿಯಿಂದ ಸಹಿತ ನಾವು ಯೋಚನೆ ಮಾಡಿ 11-11:30 ಒಳಗೆ ನೀವು ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೂರನೇದಾಗಿ ಈ ಟ್ಯಾಬ್ಲೋಗಳಲ್ಲಿ ಮತ್ತು ಈ ಬಂಟಿಂಗ್ಸ್ ಬ್ಯಾನರ್ಸ್ ಅದರಲ್ಲಿ ಕೆಲವೊಂದು ಈ ಬರಹಗಳ ಬರೀಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಬೇಕು. ಪ್ರಚೋದನಕಾರಿಯಾಗಿ ಬರೀತಕ್ಕಂಥದ್ದು, ಬೇರೆ ಒಂದು ಧರ್ಮಕ್ಕೆ ಏಳಸ ರೀತಿಯಲ್ಲಿ ಬರೀತಕ್ಕಂಥದ್ದು, ಅದೇ ಒಂದು ಇಶ್ಯೂ ಆಗೋ ರೀತಿಯಲ್ಲಿ ಬರೀತಕ್ಕಂಥದ್ದು ಅದು ಮಾಡೋದು ಬೇಡ. ಯಾಕಂದರೆ ಅದು ಮಾಡಿದ್ರೆ ಅದು ನಾವು ಹಬ್ಬ ಮಾಡಲಿಕ್ಕೆ ಅಂತ ಬಂದಿದ್ದು ಬಿಟ್ಟು ಬೇರೆ ಒಂದು ಮಾಹಿತಿ ಹೋಗುತ್ತೆ, ಸಂದೇಶ ಹೋಗುತ್ತೆ, ಯಾವುದೋ ಒಂದು ಸುಮ್ಮನೆ ಬರೆಯೋದು, ಬೇರೆ ಒಂದು ಜಾತಿ ಧರ್ಮ ಮತ್ತೊಂದು ಭಾಷೆ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಯಾಕಂದರೆ ಆ ರೀತಿ ಮಾಡಿ ಬಂದಲ್ಲಿ ನಾವು ಸುಮೋಟೋವಾಗಿ ನಾವು ಕೇಸನ್ನು ಹಾಕಬೇಕಾಗ್ತದೆ, ನಾವು ಸುಮೋಟೋ ಕೇಸ್ ಹಾಕ್ತೀವಿ. ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ, ಬೇರೆ ಒಂದು ಜಾತಿ ಧರ್ಮದ ವಿರುದ್ಧವಾಗಿ ಪ್ರಚೋದನಾತ್ಮಕವಾಗಿ ಬರಹಗಳನ್ನು ಹಾಕ್ತಕ್ಕಂಥದ್ದು, ಸ್ಪೀಚ್ ಮಾಡ್ತಕ್ಕಂಥದ್ದು, ಅದೆಲ್ಲ ಕೂಡ ಅಪರಾಧ. ಸುಮೋಟೋವಾಗಿ ನಾವು ಕೇಸ್ ಹಾಕಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡೋದು ಬೇಡ, ಗೊತ್ತಿದ್ದು ಗೊತ್ತಿದ್ದು ಅವಕಾಶ ಕೊಡೋದು ಬೇಡ. ಆ ನಿಟ್ಟಿನಲ್ಲಿ ನಾವು ಟ್ಯಾಬ್ಲೋ ಲಾಸ್ಟ್ ಟೈಮ್ ಕೂಡ ನಾವು ಟ್ಯಾಬ್ಲೋ ಇದ್ದಾಗ ನಾವು ಅಲ್ಲಿ ಸ್ಥಳಕ್ಕೆ ಬಂದು ನೋಡ್ತೀವಿ. ಆ ರೀತಿ ಏನಾದರೂ ಆಕ್ಷೇಪಣೆ ಇತ್ತು ಅಂದರೆ ನಾವು ಹೇಳಿದಾಗ ಪೊಲೀಸರು ಹೇಳಿದಾಗ ಅದನ್ನು ಸ್ಪಂದಿಸಿ ಅದನ್ನು ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಅದನ್ನು ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು ಇಷ್ಟು. ಆ ನಂತರ ಬೇರೆ ಎಲ್ಲ ಮಾಹಿತಿಯನ್ನು ಹೇಳಿದರೆ ನಿಮ್ಮಲ್ಲಿ ಏನೋ ಯಾವುದೋ ಬೇರೆ ಬೇರೆ ತಂಡಗಳ ನಡುವೆ ಮಾತುಕತೆ ಆಗೋದಾಗಲಿ ಘರ್ಷಣೆ ಆಗೋದಾಗಲಿ ಜಗಳಕ್ಕೆ ಅವಕಾಶ ಕೊಡಬಾರ್ದು. ನಿಮ್ಮಲ್ಲಿ ಹಿರಿಯರು ಯಾರತ್ರ ಮುಖ್ಯಸ್ಥರು ಅವರು ಅಲ್ಲಿ ಸ್ಥಳದಲ್ಲಿ ಹಾಜರು. ಕೆಲವೊಮ್ಮೆ ಏನಾಗುತ್ತೆ ಎಲ್ಲ ಅಲ್ಲಿ ಟ್ಯಾಬ್ಲೆಟ್ಗಳಲ್ಲಿ ಬರ್ಕೋಬೇಕಾದ್ರೆ ಸ್ಥಳದಲ್ಲಿ ಮುಖ್ಯಸ್ಥರು ಯಾರಿರ್ತಾರೆ ಹಿರಿಯರು ಯಾರಿರ್ತಾರೆ ಅದಕ್ಕೆ ಯಾರ ಪದಾಧಿಕಾರಿಗಳಿರ್ತಾರೆ ಅವ್ರು ಇರೋದೇ ಇಲ್ಲ, ಯಾರ್ಯಾರೋ ಬಂದಿರ್ತಾರೆ. ನಾನು ಕೆಲವೊಂದ್ಸಲ ಅಬ್ಸರ್ವ್ ಮಾಡಿದಾಗೆ ಯಾರೋ ಬಂದಿರ್ತಾರೆ, ಎಲ್ಲಿನವರು ಇರ್ತಾರೆ, ಕೆಲವರು ಕುಡಿದಿರ್ತಾರೆ, ಗಲಾಟೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನೀವು ಹಿರಿಯರು ಅಥವಾ ಮುಖ್ಯಸ್ಥರು ನೀವು ಸ್ಥಳದಲ್ಲಿ ಆ ಟ್ಯಾಬ್ಲೆಟ್ ಜೊತೆ ಇದ್ದರೆ ಯಾವುದೇ ಗಲಾಟೆಗೆ ಅಥವಾ ಜಗಳಕ್ಕೆ ಅವಕಾಶ ಇರುವುದಿಲ್ಲ. ನಿಮ್ಮ ಜೊತೆಗೆ ನಾವು ಪೊಲೀಸ್ ಇಲಾಖೆಯವರು ಇದ್ದೀವಿ, ನಾವೀಗ ಹೇಳಿದ್ದೀವಿ ಎಲ್ಲ ಟ್ಯಾಬ್ಲೆಟ್ ಜೊತೆಗೆ ಎಲ್ಲ ಕ್ರಾಸ್ಗಳಲ್ಲಿ ಎಲ್ಲ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಇರ್ತಾರೆ. ಏನೇ ಸಮಸ್ಯೆ ಇದೆ ನಮ್ಮವ್ರಿಗೆ ತಿಳಿಸಿದ್ರೆ ಕೂಡಲೇ ಬರ್ತಾರೆ, ನಾವು ಸೇರಿ ಇರ್ತೀವಿ, ನಮ್ಮ ಎ ಸಿ ಪಿ ಕೂಡ ಸೇರಿ ಆ ದಿನ ನಮ್ಮ ಇಲ್ಲೇ ಇರ್ತೀವಿ, ನಾವು ಎಲ್ಲಿ ಹೋಗೋದಿಲ್ಲ. ಹಾಗಾಗಿ ನಮ್ಮ ಒಂದು ಸಹಾಯವನ್ನು ಕೂಡ ನೀವು ಈ ನಿಟ್ಟಿನಲ್ಲಿ ಪಡ್ಕೊಳ್ಬೇಕು. ಆ ರೀತಿ ಯಾರಾದರೂ ಕಿರಿಕಿರಿ ಮಾಡೋಕ್ಕೆ ಬಂದಿರ್ತಾರೆ ಕೆಲವರು, ಕೆಲವರು ಉದ್ದೇಶನೇ ಅದು ಏನೋ ಒಂದು ಕಿರಿಕಿರಿ ಮಾಡುವ, ಏನೋ ಒಂದು ಸಮಸ್ಯೆ ಮಾಡುವ ಅಂಥವ್ರು ಇದ್ದರೆ ಅವ್ರ ಗಮನಕ್ಕೆ ನಮ್ಮ ಗಮನಕ್ಕೆ ತನ್ನಿ. ನೀವಾಗೇ ಹೋಗಿ ನಿಲ್ಲಿಸೋದು, ನಿಮ್ಮವ್ರು ಯಾರೋ ಅವ್ರು ಹೊಡೆಯೋದು, ಅವ್ರು ಮತ್ತೆ ನೀವ್ಯಾರು ಕೇಳೋದು, ಆ ರೀತಿ ಆಗ್ತಕ್ಕಂಥ ಬೇಡ. ಈಗ ಪೊಲೀಸ್ ಇಲಾಖೆಯವ್ರು ಕಾಕಿ ಬಟ್ಟೆ ಹಾಕೊಂಡು ಹೊರಡಿದ್ರೆ ಅದು ಯಾರು ಕೇಳೋದಿಲ್ಲ, ನೀವು ಅಲ್ಲಿ ಯಾರು ನಿಲ್ಲಿಸಿ ಒಬ್ಬ ಯಾರು ಹೊಡೆದ್ಬಿಡ್ತಾನೆ, ಅವಾಗ ನೀನು ಯಾರು ಹೊಡೆಯೋದಕ್ಕೆ ಅಂತ ಅವ್ನು ಹೊಡೆಯಕ್ಬಿಡೋದು, ಅವ್ರ ಹುಡುಗರು ನಾಚನ ಕರ್ಕೊಂಬರೋದು, ಇವ್ರು ನಾಚನ ಕರ್ಕೊಂಬರೋದು, ಆ ರೀತಿ ಘರ್ಷಣೆ ಆಗ್ತಕ್ಕಂಥ ಅವಕಾಶ ಬೇಡ. ಪೊಲೀಸ್ ಇಲಾಖೆಯವರು ಅಲ್ಲಲ್ಲಿ ಇರ್ತೀವಿ, ಎಲ್ಲ ಕಡೆ ಇರ್ತೀವಿ, ನಮ್ಮಿಂದ ಕೆಲಸ ಮಾಡಿಸಿ, ನೀವು ಕೆಲಸ ಮಾಡೋದು ಬೇಡ, ನೀವು ಕಾನೂನು ಕೈ ತೊಳೋದು ಬೇಡ, ಹೊಡೆಯೋದು ಬೇಡ, ಬೈಯೋದು ಬೇಡ. ನಾವು ಅವ್ರನ್ನ ಅಂಥವ್ರು ಯಾರು ಇದ್ದರೂ ನಾವು ವಶಕ್ಕೆ ಕೊಡೋದು, ಕಾನೂನು ಕ್ರಮ ಏನಿದೆ ನಾವು ಜರುಗಿಸ್ತೀವಿ. ಇಷ್ಟು ಮಾಹಿತಿ. ಇನ್ನೂ ಕೆಲವು ಮಾಹಿತಿಗಳನ್ನು ನನಗಾಗಲೇ ಈ ಎಷ್ಟು ಈ ನಮ್ಮ ಸಂಘಟಕರಿಗೆ ಪಾಲಿಸಬೇಕಾದ ನಿಯಮಗಳನ್ನು ಈಗಾಗಲೇ ನಾನು ಪಟ್ಟಿ ಮಾಡಿದ್ದೀನಿ. ಪಟ್ಟಿ ಮಾಡಿ ಇದು ಸಂಬಂಧಪಟ್ಟ ಒಂದೊಂದು ಟ್ಯಾಬ್ಲೋದವರಿಗೂ ಸಹಿತ ತಮ್ಮಿಂದ ಒಂದು ಕೊಡ್ತವರು ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ವಿ. ಮೊಸರು ಕುಡಿಕೆ ಸಂಘಟನೆ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಪಟ್ಟಿಯಾಗಿ ಮುಂಚಿತವಾಗಿ ಉಳ್ಳಾಳ ಪೊಲೀಸ್ ಠಾಣೆಗೆ ಒದಗಿಸುವುದು. ಈಗ ಯಾರು ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳಿದ್ದಾರೆ ಅವ್ರ ಪಟ್ಟಿಯನ್ನು ಮತ್ತು ಫೋನ್ ನಂಬರನ್ನು ನಮ್ಮ ಪೊಲೀಸ್ ಸ್ಟೇಷನಿಗೆ ನೀವು ಕೊಡಬೇಕು ಮುಂಚಿತವಾಗಿ. ಈಗ 12 ಏನಿದೆ ಟ್ಯಾಬ್ಲೋ, 12 ಟ್ಯಾಬ್ಲೋ ಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳು ಅವರ ಹೆಸರು ಮತ್ತು ವಿಳಾಸ ಮತ್ತು ಮೊಬೈಲ್ ನಂಬರ್ ನಮ್ಮ ಉಳ್ಳಾಳ ಪೊಲೀಸ್ ಠಾಣೆಗೆ ಕೊಡಬೇಕು. ಎರಡನೇದು, ಸಾರ್ವಜನಿಕ ಸ್ಥಳಗಳಲ್ಲಿ ಮೊಸರು ಕುಡಿಕೆ ಪ್ರತಿಷ್ಠಾಪನೆ ಮಾಡುವ ಮೊದಲು ಆಯಾ ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ಆಯುಕ್ತ ಅಥವಾ ಮುಖ್ಯಾಧಿಕಾರಿಗಳ ಪರವಾನಗಿ ಪಡೆಯಬೇಕು. ಈ ಸಂಬಂಧಪಟ್ಟ ಇದು ಕೋಟೆ ಸೋಮೇಶ್ವರ ಪಂಚಾಯಿತಿ ಪುರಸಭೆ ಬರ್ತದೆ. ಹೌದು, ಟ್ಯಾಬ್ಲೋ ಅನುಮತಿಯನ್ನು ಸೋಮೇಶ್ವರ ಪುರಸಭೆಯಿಂದ ಪಡಿಬೇಕು. ಸಾರ್ವಜನಿಕ ರಸ್ತೆಯಲ್ಲಿ ವಾಹನ ಮತ್ತು ಜನರ ಓಡಾಟಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಮೊಸರು ಕುಡಿಕೆ ಪ್ರತಿಷ್ಠಾಪನೆ ಮಾಡಬಾರ್ದು. ಅಂದರೆ ಯಾರಿಗೂ ಓಡಾಡಲಿಕ್ಕೆ ಸಮಸ್ಯೆ ಆಗೋ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು. ಪ್ರತಿಷ್ಠಾಪನೆ ಮೊದಲು ವಿದ್ಯುತ್ ಸಂಪರ್ಕದ ಬಗ್ಗೆ ಕರ್ನಾಟಕ ವಿದ್ಯುತ್
ಪ್ರಸರಣ ನಿಗಮ ಇಲಾಖೆಯ ವತಿಯಿಂದ ಪೂರ್ವಾನುಮತಿ ಅಂದರೆ ಕೆ ಇ ಬಿಯಿಂದ ಈಗ ಕರೆಂಟ್ ಆಗ್ತಿರಲ್ಲ ಅದಕ್ಕಾಗಿ ಕೆ ಇ ಬಿಯಿಂದ ನೀವು ಒಂದು ಪೂರ್ವಾನುಮತಿ ತಗೊಳ್ಬೇಕಾಗ್ತದೆ. ಹಬ್ಬದ ಸಮಯ ಖಾಸಗಿ ಮನೆ ಅಂಗಡಿ ದೇವಸ್ಥಾನ ಅಥವಾ ನೇರ ವಿದ್ಯುತ್ ಲೈನ್ ಅಥವಾ ಇನ್ಯಾವುದೇ ರೀತಿ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆಯಬಾರದು. ಕೆಲವರು ನೇರವಾಗಿ ಅದು ಅಂಗಡಿಯಿಂದ ಮತ್ತೊಂದರಿಂದ ವಿದ್ಯುತ್ ಪಡೆದಿರ್ತಾರೆ, ಅದರಿಂದ ಕೆಲವೊಂದ್ಸರಿ ಅವಘಡಗಳ ಸಂದರ್ಭ ಇರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಧ್ವನಿವರ್ಧಕ ಬಳಸುವ ಬಗ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಮೈಕ್ ಲೈಸೆನ್ಸನ್ನು ಪಡೆಯಬೇಕು. ನೀವು ಯಾವಾಗ ಮೈಕ್ ಹಾಕ್ತೀರಾ ಸ್ಪೀಕರ್ ಹಾಕ್ತೀರಾ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಒಂದು ಮೈಕ್ ಲೈಸೆನ್ಸ್ ತಗೋಬೇಕು. ಅದೇನು ದೊಡ್ಡ ವಿಷಯ ಅಲ್ಲ, ಒಂದು 50-70 ರೂಪಾಯಿದು ನೀವು ಒಂದು ಚಲನ್ ಕಟ್ಟಿದರೆ ನೀವು ಒಂದು ಬರ್ಕೊಟ್ರೆ ನಾವು ಅದು ಲೈಸೆನ್ಸ್ ಕೊಡ್ತೀವಿ ಮೈಕ್ ಲೈಸೆನ್ಸ್ ಅಂತ ಅದು ತಗೊಳ್ಬೇಕು. ಮತ್ತು ಧ್ವನಿವರ್ಧಕಗಳಲ್ಲಿ ಭಕ್ತಿ ಗೀತೆಗಳನ್ನು ಮಾತ್ರ ಹಾಕಬೇಕು ಮತ್ತು ಧ್ವನಿವರ್ಧಕ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಮೊಸರು ಕುಡಿಕೆ ಪ್ರತಿಷ್ಠಾಪನಾ ದಿನದಿಂದ ಕಾರ್ಯಕ್ರಮ ಮುಗಿಯುವವರೆಗೂ ತನಕ ಪ್ರತಿ ಕಾರ್ಯಕ್ರಮ ವಿವರವಾಗಿ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು. ನೀವು ಮೊಸರು ಕುಡಿಕೆ ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಕಾವಲಿಗೆ ದಿನದ 24 ಗಂಟೆ ನಿಮ್ಮ ಸ್ವಯಂ ಸೇವಕರನ್ನು ನೇಮಿಸಬೇಕು. ಅವರ ಬಗ್ಗೆ ಅವರ ಹೆಸರು ಮೊಬೈಲ್ ನಂಬರನ್ನು ಉಳ್ಳಾಳ ಪೊಲೀಸ್ ಠಾಣೆಗೆ ನೀಡಬೇಕು. ಪ್ರತಿಷ್ಠಾಪನೆ ಸ್ಥಳದಲ್ಲಿ ದೀಪ ಇಡುವ ಸ್ಥಳದಲ್ಲಿ ಹತ್ತಿರದಲ್ಲಿ ಬೆಂಕಿ ಹತ್ತುವಂಥ ವಸ್ತುಗಳು ಇಡಬಾರದು ಮತ್ತು ಆಕಸ್ಮಿಕ ಬೆಂಕಿ ಹಾರಿಸುವ ಸಲಕರಣೆಗಳು ಇಟ್ಟಿರಬೇಕು. ಅಂದರೆ ಮರಳು ನೀರು ತುಂಬಿದ ಬಕೆಟ್ ಅವೆಲ್ಲ ನಿಮ್ಮಲ್ಲಿ ರೆಡಿ ಇರಬೇಕು. ಮೊಸರು ಕುಡಿಕೆ ಕಾರ್ಯಕ್ರಮ ಸ್ಥಳದ ಸಮೀಪ ಯಾವುದೇ ಸಣ್ಣ ಪುಟ್ಟ ಜಗಳ ವಾಗ್ವಾದ ಮುಂತಾದ ಘಟನೆ ಜರುಗಿದಲ್ಲಿ ಮೊಸರು ಕುಡಿಕೆ ಮಂಡಳಿಯವರು ಕೂಡಲೇ ಉಳ್ಳಾಳ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಮೊಸರು ಕುಡಿಕೆ ಕಾರ್ಯಕ್ರಮದ ಹತ್ತಿರ ಮನೋರಂಜನೆ ಕಾರ್ಯಕ್ರಮಗಳು ನಡೆಯುವಾಗ ಹೆಚ್ಚಿನ ಗುಂಪು ಸೇರಿದಲ್ಲಿ ಸ್ವಯಂ ಸೇವಕರು ನೇಮಿಸಿ ಗುಂಪನ್ನು ನಿಯಂತ್ರಿಸಬೇಕು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುವಾಗ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವುದು. ಮೊಸರು ಕುಡಿಕೆ ಕಾಲಕ್ಕೆ ಸಂಘಟಕರು ಕಡ್ಡಾಯವಾಗಿ ಬ್ಯಾಡ್ ಜರಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕು. ಮೊಸರು ಕುಡಿಕೆ ಮಾರ್ಗ ದಿನಾಂಕ ವೇಳೆ ಮುಂತಾದ ವಿವರಗಳನ್ನು ಮುಂಚಿತವಾಗಿ ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನೀಡಿ ಮಂಜೂರಾತಿಯನ್ನು ಪಡೆದುಕೊಳ್ಳಬೇಕು. ಪೂರ್ವ ನಿಗದಿಯಾದ ಮಾರ್ಗದಲ್ಲಿಯೇ ವಿಸರ್ಜನಾ ಮೆರವಣಿಗೆ ಹೋಗಬೇಕು. ವಿಸರ್ಜನಾ ಸ್ಥಳ ಮುಂಚಿತವಾಗಿ ತಿಳಿಸಬೇಕು ಮತ್ತು ಬದಲಾಯಿಸುವಂತಿಲ್ಲ. ವಿಸರ್ಜನೆ ಕಾರ್ಯಕ್ರಮವನ್ನು ರಾತ್ರಿ 10 ಗಂಟೆಯ ಒಳಗೆ ಮುಕ್ತಾಯ ಮಾಡಬೇಕು. ಸಮಾರಂಭಗಳ ಸಮಯ ಮತ್ತು ವಿಸರ್ಜನಾ ಮೆರವಣಿಗೆ ಸಮಯದಲ್ಲಿ ಪಾನಮತ್ತರನ್ನು ದೂರವಿಡಬೇಕು. ಸ್ವಯಂ ಸೇವಕರು ಕಡ್ಡಾಯವಾಗಿ ಬ್ಯಾಡ್ಜ್ ಮತ್ತು ಗುರುತಿನ ಚೀಟಿ ಧರಿಸಬೇಕು ಮತ್ತು ಕಾನೂನು ಶಿಸ್ತು ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕು. ಮೊಸರು ಕುಡಿಕೆ ಮೆರವಣಿಗೆ ಸಂದರ್ಭದಲ್ಲಿ ಇತರ ಧರ್ಮಗಳ ಭಾವನೆಗಳಿಗೆ ಧಕ್ಕೆಯಾಗುವ ಪ್ರಚೋದನಕಾರಿ ಘೋಷಣೆ ಕೂಗಬಾರದು. ಮೊಸರು ಕುಡಿಕೆ ಕಾರ್ಯಕ್ರಮ ನಡೆಸಲು ಯಾರೂ ಬಲವಂತವಾಗಿ ವಂತಿಗೆ ವಸೂಲಿ ಮಾಡಬಾರದು. ಬೆಳಕಿನ ವ್ಯವಸ್ಥೆ ಜನರೇಟರ್ ಅಥವಾ ಪರ್ಯಾಯ ಬೆಳಕನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕು. ಮೊಸರು ಕುಡಿಕೆ ಸ್ಥಳದ ಹತ್ತಿರ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆ ಉದ್ಭವಿಸಿದ ತಕ್ಷಣ ಠಾಣಾಧಿಕಾರಿಗಳ ಗಮನಕ್ಕೆ ತರಬೇಕು. ಮೆರವಣಿಗೆ ಸಂದರ್ಭ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಬಳಸಬಾರದು. ಬ್ಯಾನರ್ ಕಟೌಟ್ಗಳನ್ನು ಹಾಕಿದ ನಂತರ ಅವುಗಳ ಸುರಕ್ಷತೆ ಸಂಪೂರ್ಣ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಅನುಮತಿ ಪಡೆದ ಸಂಘಟಕದಾಗಿರುತ್ತದೆ ಮತ್ತು ಸಂಬಂಧಪಟ್ಟ ಕಾರ್ಯಕ್ರಮ ಮುಗಿದ ತಕ್ಷಣ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳನ್ನು ತೆಗೆದು ಸಾಗಿಸುವುದು. ಇದು ನೋಡಿ ಇಂಪಾರ್ಟೆಂಟ್, ಈ ಕೆಲವೊಂದು ಬ್ಯಾನರ್ಗಳನ್ನು ಬಂಟಿಂಗ್ಸ್ಗಳನ್ನು ಹಾಕಿರ್ತಾರೆ, ಕಾರ್ಯಕ್ರಮ ಮುಗಿದ ತಕ್ಷಣ ಅದನ್ನು ತೆರವುಗೊಳಿಸೋದಿಲ್ಲ. ಬಂಟಿಂಗ್ಸ್ ಹಾಕ್ತಾರೆ, ನಾಳೆ ಯಾರೋ ಬಂದು ಯಾರೋ ಬೆಂಕಿ ಹಚ್ಚಿದ್ರು ಅಥವಾ ಯಾರೋ ಹರಿದು ಹಾಕಿದ್ರು, ಅದು ಇಶ್ಯೂ ಬೇಡ. ಏನೋ ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಸಂಘಟನೆಯವರ ಜವಾಬ್ದಾರಿ, ಸಂಘಟಕರ ಜವಾಬ್ದಾರಿ ಆ ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ಗಳನ್ನು ಅದನ್ನು ತೆರವುಗೊಳಿಸಬೇಕು. ಯಾಕೆಂದರೆ ಅದು ಕಾಯಿಲೆ ಯಾರೂ ಇರೋದಿಲ್ಲ. ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ಮೆರವಣಿಗೆ ಇರುವ ಸಂದರ್ಭದಲ್ಲಿ ಮೆರವಣಿಗೆ ಸಾಗುವ ದಾರಿ ಮತ್ತು ಮೆರವಣಿಗೆಯಲ್ಲಿ ಸೇರಬಹುದು ಅಂದಾಜಿನ ಜನರು ಮತ್ತು ವಾಹನಗಳ ಮಾಹಿತಿ, ಟ್ಯಾಬ್ಲೆಟ್ಗಳ ಮಾಹಿತಿಯನ್ನು ಲಿಖಿತವಾಗಿ ಠಾಣೆಗೆ ನೀಡುವುದು. ಸಮಿತಿ ವತಿಯಿಂದ ಸಿಡಿಮದ್ದು ಪಟಾಕಿ ಮುಂತಾದ ಸಿಡಿಸುವಾಗ ಅನ್ಯ ಮತದವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಾಗೃತಿ ವಹಿಸಬೇಕು. ಈ ಪಟಾಕಿ ಹೊಡಿಬೇಕಾದ್ರೆ ಬೇರೆಯವರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಪಟಾಕಿಗಳ ಸಿಡಿಮದ್ದುಗಳನ್ನು ತಿಳಿಸಬೇಕು. ಇಷ್ಟು ಇದು ಮಾಹಿತಿ ಇದೆ, ಇದನ್ನೆಲ್ಲ ಕೊಟ್ಟಿದ್ದೀನಿ, ಎಲ್ಲ ಸಂಘಟಕರುಗಳು ಮಾಹಿತಿ ಇದೆ, ಇದೆಲ್ಲ ಓದಿ ಇದನ್ನು ಪಾಲನೆ ಆಗೋ ರೀತಿಯಲ್ಲಿ ಮಾಡಿದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಬೇರೆ ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಒಂದು ಈ ಸೈಬರ್ ಕ್ರೈಮ್ ಸ್ವಲ್ಪ ಕೇಳಿಸ್ಬಿಡಿ, ಈ ಸೈಬರ್ ಕ್ರೈಮ್ ಅನ್ನೋದು ಬಹಳಷ್ಟು ನಡೀತಾ ಇದೆ. ದಿನನಿತ್ಯ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ 5-6 ಕಂಪ್ಲೇಂಟ್ಗಳು ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ಗಳಾಗಿದೆ. ಸೈಬರ್ ಕ್ರೈಮ್ ಅಂದ್ರೆ ಏನು? ಯಾವುದೇ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಆಗ್ತಕ್ಕಂಥ ಅಪರಾಧಗಳು ಸೈಬರ್ ಕ್ರೈಮ್. ಈಗ ಮುಂಚಿನಾಗಿ ಕಳ್ಳತನ ಎಲ್ಲ ಭಾರಿ ಕಮ್ಮಿಯಾಗಿದೆ. ಸೈಬರ್ ಕ್ರೈಮಲ್ಲಿ ಅಂದರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀವಿ, ನಮ್ಮ ಎಲ್ಲ ಬ್ಯಾಂಕಿನ ಆ್ಯಪ್ಗಳು ಎಲ್ಲ ಟ್ರಾನ್ಸಾಕ್ಷನ್ ಇವತ್ತು ಮೊಬೈಲಲ್ಲೇ ಇರುತ್ತೆ, ಎಲ್ಲ ಗೂಗಲ್ ಪೇ ಫೋನ್ಪೇ ಎಲ್ಲ ಇರ್ತದೆ ಇದೆಯಲ್ವಾ.
ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಇವತ್ತು ಸೈಬರ್ ಕ್ರೈಮನ್ನು ಮಾಡ್ತಾರೆ. ಏನಂದರೆ ಒಂದು ಲಿಂಕನ್ನು ಕಳಿಸ್ತಾರೆ ನಿಮಗೆ, ಆ ಲಿಂಕನ್ನು ಒತ್ತಿ, ನಿಮಗೆ ಯಾವುದು ಬಹುಮಾನ ಬಂದಿದೆ ಅಥವಾ ಇಷ್ಟು ಈ ಲಿಂಕನ್ನು ಒತ್ತಿ ನಿಮಗೆ ಇಷ್ಟು ಹಣ ಬರುತ್ತೆ, ನೀವು ಅದಕ್ಕೆ ವ್ಯಾಪಾರ ಏನು ಮಾಡ್ತಾರೆ ಆ ಲಿಂಕನ್ನು ಒತ್ತಿರಿ. ಒತ್ತುಬಿಟ್ಟು ನಿಮ್ಮ ಮಾಹಿತಿಯನ್ನು ಕೊಡ್ತೀರಾ, ಏನು OTP ಕೊಡ್ಬೋದು ಅಥವಾ ಬೇರೆ ಯಾವುದೋ ಒಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡ್ಬೋದು, ನಿಮ್ಮ ಮೊಬೈಲ್ಗೆ OTP ಬರ್ತದೆ ಹೇಳ್ತೀರಾ, ಅದೆಲ್ಲ ಹೇಳಿದಾಗ ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಹಣ ಜೀರೋ ಆಗುತ್ತೆ. 50,000 ಇರ್ಬೋದು, 1,00,000 ಇರ್ಬೋದು, ಜೀರೋ ಆಗುತ್ತೆ. ಇದೇ ರೀತಿ ಲೋನ್ ಆ್ಯಪ್ ಅಂತ ಬರ್ತದೆ, ಲೋನ್ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿದರೆ 10,000-20,000 ಲೋನು ಇಮಿಡಿಯೇಟ್ ಕೊಡ್ತಾರೆ ನಿಮಗೆ, ಯಾರು ಅಂತ ಕೇಳೋದೇ ಇಲ್ಲ ಅವರು. ನಿಮ್ಮ ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಮೊಬೈಲನ್ನು ಅಪ್ಲೋಡ್ ಮಾಡಿದರೆ 20,000 ಲೋನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲೋನ್ ಸಿಗ್ತದೆ. ಆ ಲೋನು ನೀವು ಕಟ್ಟಲಿಕ್ಕೆ ಅವ್ರು ಏನು ಮಾಡ್ತಾರೆ, 1-4 ಬಡ್ಡಿ ಹಾಕ್ತಾರೆ. ನೀವು ಲೋನ್ ಕಟ್ಟಲಿಲ್ಲ ಅಂದಾಗ ನಿಮ್ಮ ಸ್ನೇಹಿತರಿಗೆ ಮೆಸೇಜ್ಗಳನ್ನು, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಹೋಗ್ತಾರೆ. ಆಮೇಲೆ ನಿಮ್ಮ ಅಕೌಂಟ್ನಿಂದ ಕೆಲವೊಂದು ಇನ್ಫಾರ್ಮೇಷನ್ ಹ್ಯಾಕ್ ಮಾಡಿ ಬೇರೆ ಅಕೌಂಟಲ್ಲಿ ನಿಮ್ಮ ದುಡ್ಡಿತ್ತು ಅಂದರೆ ದುಡ್ಡನ್ನು ತೆಗಿತಾರೆ. ಹಾಗಾಗಿ ಲೋನ್ ಆ್ಯಪ್ನಿಂದ ಯಾರು ಕೂಡ, ಕೆಲವೊಂದು ಅಧಿಕೃತ ಲೋನ್ ಆ್ಯಪ್ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಕೆಲವೊಂದು ಲೋನ್ ಆ್ಯಪ್ಗಳಲ್ಲಿ ಫ್ರಾಡ್ಗಳು ಜಾಸ್ತಿ ಆಗ್ತಾಯಿದೆ. ಒಂದು ಲಿಂಕು, ಒಂದು ಲೋನ್ ಆ್ಯಪು, ಮತ್ತು OTP ಕೇಳ್ತಕ್ಕಂಥದ್ದು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಾರೆ OTP. ಮತ್ತು ಕೆಲವೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಪರ್ಮಿಷನ್ಗಳನ್ನು ಕೊಡ್ತಾ ಹೋಗ್ತೀರ, ಏನೋ ಪರ್ಮಿಷನ್ ಕೇಳ್ತಾ ಹೋಗ್ತಾರೆ, ಕಾಂಟ್ಯಾಕ್ಟ್ ಪರ್ಮಿಷನ್ ಅಲೋ ಅಂತ ಕೊಡ್ತೀರಾ, ಫೋಟೋಸ್ ಅಲೋ ಅಂತ ಕೊಡ್ತೀರಾ. ನಮಗೆ ಗೊತ್ತಿಲ್ಲದೆ ನಾವು ಅಲೋ ಅಲೋ ಅಂತ ಕೊಡ್ತಾ ಹೋಗ್ತೀವಿ. ಅಲೋ ಅಂತ ನಾವು ಎಷ್ಟು ಕೊಡ್ತೀವೋ ಅಷ್ಟು ಪರ್ಮಿಷನ್ಗಳಿಗೆ ನಾವು ಮೊಬೈಲ್ನಲ್ಲಿ ಕೊಟ್ಟಾಗ ಆಯಿತು. ನಮ್ಮ ಕಾಂಟ್ಯಾಕ್ಟ್ಸ್ ಪರ್ಮಿಷನ್ ಕೊಟ್ಟಿರ್ತೀವಿ, ನಮ್ಮ ಫೇಸ್ಬುಕ್ ಪರ್ಮಿಷನ್ ಕೊಟ್ಟಿರ್ತೀವಿ, ಅವಾಗ ಅವರೆಲ್ಲದೂ ನೋಡ್ತಾರೆ. ನಮ್ಮ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ, ನಮಗೆ ಯಾವ ಮೆಸೇಜ್ ಬರ್ತದೆ, ನಾವು ಯಾವ್ಯಾವ ಸೋಷಿಯಲ್ ಮೀಡಿಯಲ್ಲಿ ಮೆಂಬರ್ ಆಗಿದ್ದೇವೆ, ಅದೆಲ್ಲ ಸಹಿತ ಅವರು ಹ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನಾನು ದಿನನಿತ್ಯ ಬೆಳಗ್ಗೆ ಸ್ಟೇಷನ್ಗೆ ಹೋದರೆ 4-5 ಸೈಬರ್ ಕ್ರೈಮ್ ಕಂಪ್ಲೇಂಟ್ಸ್ಗಳು ಬರ್ತಾರೆ, ಬೇರೆ ಯಾರೂ ಅಲ್ಲ, ಇಲ್ಲೇ ಸುತ್ತಮುತ್ತದು ನಮ್ಮ ಠಾಣೆ ವ್ಯಾಪ್ತಿಯವರೆ ದುಡ್ಡು ಹೋಯಿತು ಅಂತ. ಒಂದು ಕೆಲವೊಂದು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸಿ ಅವ್ರ ಜೊತೆ ಏನು ಮಾಡ್ತಾರೆ, ಫೋಟೋ ವಿಡಿಯೋ ಕಾಲ್ ಮಾಡ್ತಾರೆ, ಅದೊಂದು ಲೇಡೀಸು ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡ್ತಾ ಅವ್ರು ಯಾವುದೋ ಒಂದು ವಿಡಿಯೋನ ತೋರಿಸ್ತಾರೆ, ಅದು ಆ ವಿಡಿಯೋ ನೀವು ನೋಡ್ತಾ ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾರೆ, ನೀವು ಇಂಥ ವಿಡಿಯೋ ನೋಡಿದ್ದೀರಾ ಅಂತೇಳಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದನ್ನು ಮತ್ತೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಫೋನ್ ಮಾಡಿ. ಇಂಥ ಪ್ರಕರಣಗಳು ಬಹಳಷ್ಟು ಜಾಸ್ತಿ ಆಗ್ತಾಯಿದೆ. ಮೊಬೈಲಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಮಾಡಬೇಕಾದ್ರೆ, ಲಿಂಕ್ ಕ್ಲಿಕ್ ಮಾಡಬೇಕಾದ್ರೆ, ಬಹುಮಾನಗಳು ಬಂದಿದೆ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ, ನೀವು ಮಾಹಿತಿ ಕೊಡಬೇಕಾದ್ರೆ ಭಾಳಷ್ಟು ಹುಷಾರಾಗಿರಿ. ಹಣ ಹೋದರೆ ಬರೋದಿಲ್ಲ ಇದು, ಯಾಕೆಂದರೆ ಅದು ಫೇಕ್ ID ಕಾರ್ಡ್ಗಳಲ್ಲಿ ಫೇಕ್ ಅಕೌಂಟನ್ನು ಯೂಸ್ ಮಾಡಿ ಬಿಹಾರ ಜಾರ್ಖಂಡ್ ಅಲ್ಲಿನ ಜನಗಳು ಮಾಡ್ತಾಯಿದ್ದಾರೆ, ಅವ್ರನ್ನ ಹಿಡಿಯೋದು ಭಾಳಷ್ಟು ಕಷ್ಟ. ಒಂದೇ ಉಪಾಯ ಏನಂದರೆ ನಾವು ಮತ್ತು ನೀವು ಇದರ ಬಗ್ಗೆ ಜಾಗ್ರತೆ ವಹಿಸ್ಬೇಕು. ಮೊಬೈಲ್ ಯೂಸ್ ಮಾಡ್ತಾ ದಯವಿಟ್ಟು ಯಾವುದೇ ಲಿಂಕನ್ನು, ಬಹುಮಾನವನ್ನು ಬಂದಿದೆ ಅಂತಂದರೆ ಅದಕ್ಕಾಗಲಿ, OTP ಕೊಡೋದಾಗಲಿ, ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಕೊಡೋದಾಗಲಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅಪರಿಚಿತ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸೋದಾಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಅದನ್ನು ಮಾಡಬೇಡಿ. ಅದರಿಂದ 90% ಸೈಬರ್ ಕ್ರೈಮ್ಗಳು ಆಗ್ತದೆ. ಹಾಗಾಗಿ ಇದೊಂದು ವೇದಿಕೆ ಸಿಕ್ತು, ಈ ನಾವು ಈ ರೀತಿ ಅಪರಾಧಗಳ ಬಗ್ಗೆ ನಾವು ಹೇಳಬೇಕು ಅಂತೇಳಿ ನಮ್ಮ ಗಮನಕ್ಕೆ, ನೀವು ಕೂಡ ಇದ್ರ ಬಗ್ಗೆ ಅರಿವು ನಾವು ತಗೊಳ್ಳಿ, ಮತ್ತು ನಿಮ್ಮ ಜೊತೆಗಿರೋರು, ಸ್ನೇಹಿತರು, ನಿಮ್ಮ ಮನೆಯವರು, ಅವ್ರಿಗೆಲ್ಲರೂ ಹೇಳಿ ಸ್ವಲ್ಪ ಮೊಬೈಲು ಯೂಸ್ ಮಾಡ್ತಾ ಭಾಳಷ್ಟು ಹುಷಾರಾಗಿ ನಾವು ಯೂಸ್ ಮಾಡಬೇಕು. ಬೇರೆ ಏನು ನಿಮ್ಮದು ಬೇರೆ? ಆಮೇಲೆ ಈ ಮೆರವಣಿಗೆ ಸಂದರ್ಭದಲ್ಲಿ ಸ್ವಲ್ಪ ಈ ಬೆಳಬಳತಕ್ಕಂಥ ವಸ್ತ್ರ, ಇದು ಆಭರಣಗಳು, ಹಣ, ಅದ್ರ ಬಗ್ಗೆ ಸ್ವಲ್ಪ ನಿಗಾ ಇರಲಿ, ಯಾಕೆಂದರೆ ಜನ ರಶ್ ಇರುತ್ತೆ, ಅದನ್ನು ಚೈನ್ ಗೊತ್ತಿಲ್ಲದಂಗೆ ಕೆಲವರು ತೆಗಿಬೋದು, ಅಥವಾ ಹಣ ಬಿದ್ದು ಹೋಗುವಂಥ ಸಂದರ್ಭ ಇರುತ್ತೆ, ಮೊಬೈಲ್ ಕಳೆದಂಥ ಸಂದರ್ಭ ಇರ್ತದೆ, ರಶ್ಶಲ್ಲಿ ಸಿಗೋದಿಲ್ಲ, ಆಮೇಲೆ ಕಳೆತನ ಇದು ಹೋದ್ರ ಮೇಲೆ ಮತ್ತೆ ಕಷ್ಟ. ಹಾಗಾಗಿ ನಿಗಾ ವಹಿಸಿ ಈ ಆಭರಣಗಳನ್ನು, ಚಿನ್ನಾಭರಣಗಳನ್ನು ಹೆಚ್ಚಾಗಿ ಈ ಮೆರವಣಿಗೆ ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ, ಜಾತ್ರೆಗಳಲ್ಲಿ ಹಾಕ್ತಕ್ಕಂಥದ್ದು ಒಳ್ಳೆಯದಲ್ಲ, ಯಾಕಂದರೆ ಕಳೆತನ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ರಶ್ಶಲ್ಲಿ ನೂಕು ನುಗ್ಗಲಾದಾಗ ಯಾರು ಹೇಗೆ ತೆಗಿತಾರೆ ಅಂತ ಗೊತ್ತಾಗಲ್ಲ, ಅದೊಂದು ಸ್ವಲ್ಪ ನಿಗಾ ವಹಿಸಿ. ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಬೇರೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು, ಪೊಲೀಸ್ ಇಲಾಖೆ ಬರ್ತೀವಿ. ಏನಿಲ್ವಾ, ನಾವೆಲ್ಲ ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಒಂದು ಶಾಂತಿಯುತವಾಗಿ ನಡೀಲನ್ನ ಉದ್ದೇಶದ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮನ್ನು ಆಹ್ವಾನಿಸಿ ನಮಗೆ ಮಾತಾಡಲು ಎರಡು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಒಂದು ಹೇಳ್ತಾ ನಾನು ಎರಡು ಮಾತು. ನಮ್ಮ ಸೈಬರ್ ಕ್ರೈಮ್ನ ಬಗ್ಗೆ ಬೇರೆ ಬೇರೆ ವಿಷಯ ಹೇಳಿದರು, ಹೇಳಿದರು ನಮಗೆ ಈ ಉತ್ಸವದ ಬಗ್ಗೆ ಕಂಡೀಷನ್ಸ ಕೊಟ್ಟರು, ನಿಮಗೆ ತುಂಬ ಕಂಡೀಷನ್.
ಈಗಲೇ ಸಾಗರ್ ಕೇಳಿದ್ರು ಇದು 11:30 ಗಂಟೆಗೇನೆ ಎಂಡ, ಆತಂಕ ಬೇಡ. ಅವ್ರು ಹೇಳಿದ್ದು ಅವರಿಗೆ ಇಲಾಖೆಯಿಂದ ಏನು ಕೆಲವೊಂದು ಗೈಡ್ಲೈನ್ಸ್ ಉಂಟೋ ಅದನ್ನು ಅವರು ಫಾಲೋಅಪ್ ಮಾಡಲೇಬೇಕು, ಅದಕ್ಕೆ ನಾವು ಕೂಡ ಸಹಕಾರ ಮಾಡಲೇಬೇಕು. ನಾನು ಹೇಳೋದು 6:30 ಗಂಟೆಗೆ ಕರೆಕ್ಟಾಗಿ ನಾವು ಪ್ರಾರಂಭ ಮಾಡಿದರೆ ಮತ್ತೆ ಎಷ್ಟು ಗಂಟೆಗೆ ಮುಗಿಯಬೇಕು ಅಂತ ನೀವು ಆಲೋಚನೆ ಮಾಡಿ. ಅದು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ, ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ಬೇರೆ ಡಿ ಜೆ ಸಣ್ಣ ಸಣ್ಣ ಪುಟ್ಟ ಎಲ್ಲ ಕೆಲವೆಲ್ಲ ಮಾಡ್ತಾರೆ ಸರ್, ಅದಕ್ಕೆ ನೀವು ಗಡಿಬಿಡಿ ಮಾಡಬೇಡಿ. ಸಣ್ಣ ಸಣ್ಣದ್ದು ಇದಿರ್ತಾರೆ, ದೊಡ್ಡ ದೊಡ್ಡ ಸ್ಪೀಕರ್ ಇಡುವುದಿಲ್ಲ, ಸಣ್ಣ ಸಣ್ಣ ಸದ್ದು ಬರುವಂಥದ್ದೆಲ್ಲ ಇಡ್ತಾರೆ. ಏನಿದ್ರು ಕುಂಪಲದ ಒಳಗೆ ನಾನು ನಿಮಗೆ ಭರವಸೆ ಕೊಡೋದು, ಕುಂಪಲದ ಒಳಗೆ ಈ ಉತ್ಸವದ ಒಳಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ನಾವು ಮಾಡ್ತೇವೆ. ಯಾವುದೇ ನಿಮಗೆ ಇಲಾಖೆಗೆ ಹೊರೆ ಆಗುವಂಥ ಕೆಲಸ ಏನು ಮಾಡಲಿಕ್ಕೆ ಹೋಗುದಿಲ್ಲ. ಈ ಕಾರಣಕ್ಕೋಸ್ಕರ ನಮಗೆ ವಿಶೇಷವಾಗಿ ಇಲಾಖೆ ಕಡೆಯಿಂದ ಕಿರಣ್ ಇಲಾಖೆ ಕಡೆಯಿಂದ ನಮ್ಮ ಈ ಒಂದು ಮಂದಿರಕ್ಕೇ ಬಂದು ಈ ರೀತಿಯ ಒಂದು ಮಾರ್ಗದರ್ಶನ ಮಾಡೋದರ ಮುಖಾಂತರ, ಇಲಾಖೆಯ ಕೆಲವೊಂದು ಮಾಹಿತಿಗಳನ್ನು ಕೊಡೋದರ ಮುಖಾಂತರ ಈ ಉತ್ಸವದ ಯಶಸ್ಸಿಗೆ ನೀವಿಬ್ಬರೂ ಬಂದದಕ್ಕೆ ನಾವು ಇಡೀ ಊರಿನ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಬೆಳಿಗ್ಗೆ 8 ಗಂಟೆಗೆ ನಮ್ಮ ವೀರಾಂಜನ ವ್ಯಾಯಾಮ ಶಾಲೆಗೆ ಎಲ್ಲರೂ ಬರಬೇಕು. ಅಲ್ಲಿ ಮನೋಜು ಕರೆಕ್ಟ್ 8 ಗಂಟೆಗೆ ಅಲ್ಲಿ ಬರಬೇಕು. ಅಲ್ಲಿಂದ 8:00 ಕಾಲಕ್ಕೆ ಅಲ್ಲಿಂದ ಮೆರವಣಿಗೆ ಬರೋದು ನಾವು. ಆ ಮೆರವಣಿಗೆಗೆ ಎಲ್ಲರೂ ಬರಬೇಕು. 8:00 ಕಾಲಕ್ಕೆ ನಾವು ವೀರಾಂಜನ ವ್ಯಾಯಾಮ ಶಾಲೆಯಿಂದ ಬರ್ತೇವೆ. ಆ ಮೆರವಣಿಗೆಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಎಲ್ಲ ದೊಡ್ಡದ ಪ್ರಮಾಣದಲ್ಲಿ ಬರಬೇಕು. ಮತ್ತು ನೀವು ಓಕುಲಿ ಮತ್ತು ಇದೆಲ್ಲ ಕಟ್ಟುವಂಥದ್ದು ಒಂದು ಸ್ವಲ್ಪ ಬೇಗನೆ ಮಾಡಿ. ಬೆಳಿಗ್ಗೆ ತನಕ ನೀವು ಮಾಡಿದರೆ ನಿಮಗೆ ಸಹ ಬರಲಿಕ್ಕೆ ಆಗುವುದಿಲ್ಲ ತುಂಬ ಜನರಿಗೆ, ಬೆಳಿಗ್ಗೆ ತನಕ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಮಾಡುವಂಥದ್ದೆಲ್ಲ ಎಲ್ಲ ಮಾಡಿ, ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಎಲ್ಲ ರೀತಿಯ ಉತ್ಸವಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ನಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ. ನಿಮ್ಮ ಮಾಧ್ಯಮದವ್ರಿಗೂ ಕೂಡ ನಮಗೆ ಸಹಕಾರ ನೀವು 25 ವರ್ಷದಲ್ಲಿ ಪೂರ್ತಿ ಉಂಟು, ಈ ಸಲ ಕೂಡ ನೀವು ಪೂರ್ತಿ ಮಾಧ್ಯಮದವರು ಕೂಡ ಸಹಕಾರ ಕೊಡಬೇಕು. ಈ ಮುಖಾಂತರ ನಾನು ಈ ಸಲದ ಉತ್ಸವಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತದೆ ಅಂತ ನಿರೀಕ್ಷೆ ಉಂಟು. ಯಾಕೆಂದರೆ ಇಷ್ಟು ಟ್ಯಾಬ್ಲು ಇಷ್ಟು ಎಲ್ಲ ಇರುವಾಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೇರೆ ಬೇರೆ ಯೋಚನೆ ಮಾಡುವಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು. ಆ ಕಾರಣಕ್ಕೋಸ್ಕರ ಈಗಾಗಲೇ ಇವರು ಸರಿ ಹೇಳಿದಾಗೆ ನಮ್ಮ ಕುಂಪಲದ ಒಳಗೆ ನಾವು ಇನ್ನೊಂದು ಜಾಗ್ರತೆಯನ್ನು ಕೂಡ ಮಾಡಬೇಕು. ನಾವು ಬರುವಾಗ ಮನೆಯಲ್ಲಿ ಏನೆಲ್ಲ ಜಾಗೃತಿಯನ್ನು ಮಾಡಿಕೊಂಡು ಬರಬೇಕು, ಅದನ್ನೆಲ್ಲ ಮಾಡಿಕೊಂಡು ಬರಬೇಕು. ಯಾಕೆಂದರೆ ನಾವು ಪೂರ್ತಿ ಇಲ್ಲಿ ಇರ್ತೇವೆ, ಅದರ ಬಗ್ಗೆ ಕೂಡ ಹಾಗೆ ಹೇಳಿ ನೀವು ಮನೆಯಲ್ಲೇ ಕೂತ್ಕೊಳ್ಬೇಕು, ನೀವೆಲ್ಲ ಬನ್ನಿ. ಆದರೆ ಜಾಗೃತಿ ಏನು ಈಗ ಸುಮ್ಮನೆ ಬಾಗಿಲು ಹೇಳ್ಕೊಂಡು ಬರೋದು ಆದ ಥರ ಅಲ್ಲ, ಎಲ್ಲ ಎಲ್ಲೆಲ್ಲಿ ಬೀಗ ಹಾಕಬೇಕು ಎಲ್ಲೆಲ್ಲಿ ಜಾಗೃತಿ ವಹಿಸ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಬನ್ನಿ. ಒಟ್ಟು ನಾನು ಮಾಧ್ಯಮದ ಮುಖಾಂತರ ಇಡೀ ಉಳ್ಳಾಲದ ಇಡೀ ಮಂಗಳೂರಿನ ಜನತೆಗೆ ವಿನಂತಿ ಮಾಡೋದು, ಕುಂಪಲ ಅಷ್ಟಮಿಗೆ ಇಡೀ ಊರಿಗೆ ಊರೇ ನಮ್ಮ ಸಂಘ ಸಂಸ್ಥೆಯವರು ನಮ್ಮ ಇಡೀ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಜನರು ಇದರಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಕುಂಪಲಾಷ್ಟಮಿ 6ನೇ ತಾರೀಕು ಬೆಳಿಗ್ಗೆಯಿಂದ ರಾತ್ರಿ ತನಕ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸುವುದರ ಮುಖಾಂತರ ಕುಂಪಲಾಷ್ಟಮಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ, ನಾಡಿದ್ದು ಆದಿತ್ಯವಾರ ಮುದ್ದುಕೃಷ್ಣ ಫೋಟೋ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಡಿಸೈನ್ ಸ್ಪರ್ಧೆ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ಈ ಒಂದು ಮಂದಿರದಲ್ಲಿ ನಾಡಿದ್ದು ಆದಿತ್ಯವಾರ ನಡೆಯಲಿಕ್ಕಿದೆ. ಇದಕ್ಕೆ ಕೂಡ ಈ ಊರಿನ ಹೆಚ್ಚಿನ ಸಂಖ್ಯೆಯ ಮಕ್ಕಳೆಲ್ಲ ಅಥವಾ ಪರ ಊರಿನ ಮಕ್ಕಳೆಲ್ಲ ಸಹಕಾರ ಇಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಸ್ಫೂರ್ತಿಯುತ ಈ ಅಷ್ಟಮಿಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಎಲ್ಲ ಮಾಹಿತಿಯನ್ನು ನೀವು ಕೊಡಿ, ಯಾವ ಯಾವ ಸಂಘಟನೆಗೆ ಯಾರ್ಯಾರು ಮಾಹಿತಿಯನ್ನು ಕೊಡಿ.